ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ, ನನ್ನ ಜೊತೆ ಹರೀಶ್ ಇದ್ದಾರೆ. ಹರೀಶ್, ವೆಲ್ಕಮ್ ಟು ದ ಶೋ. ಎಸ್ ಸರ್. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ, ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹೇಗಾದರೂ ಮಾಡಿ ಕ್ಯಾಪ್ಚರ್ ಮಾಡಬೇಕು ಈ ಬಾರಿಯ ಎಲೆಕ್ಷನ್ ಅನ್ನೋ ಉದ್ದೇಶದಿಂದ ನರೇಂದ್ರ ಮೋದಿ ಅವರೇ ಬರ್ತಾ ಇದ್ದಾರೆ. ಬೆಂಗಳೂರು ಮತ್ತೆ ಮೈಸೂರು ಎಕ್ಸ್ಪ್ರೆಸ್ ವೇ ಉದ್ಘಾಟನೆ ಕೂಡ ಆಗ್ತಾ ಇದೆ ಭಾನುವಾರ ನಾಳೆ. ಸೊ ಏನಾದರೂ ನೀವೇನಾದರೂ ಮೈಸೂರಿಗೆ ಹೋಗಬೇಕಾಗಿದ್ರೆ ನಾಳೆ ಬೆಳಗ್ಗೆ 7 ಗಂಟೆ ಒಳಗಡೆ ಹೋಗಬೇಕು, ಇಲ್ಲದ್ರೆ ಹೆದ್ದಾರಿಯನ್ನು ಬಂದ್ ಮಾಡ್ತಾರೆ. ಮೈಸೂರಿಂದ ಬೆಂಗಳೂರು ಬರಬೇಕಾದರೂ ಅಷ್ಟೇ, ಬರೋಕ್ಕಾಗಲ್ಲ ನಾಳೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ. ಸೊ ನಾಳೆ ಏನಾದರೂ ಮೈಸೂರಿಂದ ಬೆಂಗಳೂರಿಗೋ ಬೆಂಗಳೂರಿಂದ ಮೈಸೂರಿಗೆ ಬರಬೇಕಾದ್ರೆ ಸೊ ನಿಮ್ಮ ಪ್ಲ್ಯಾನ್ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಟ್ರಾವೆಲ್ ಮಾಡಬೇಕು ಅಂದರೆ ಆ ರೋಡಲ್ಲಿ ಬೆಳಗ್ಗೆ 7 ಗಂಟೆ ಒಳಗಡೆ ಹೋಗಬೇಕು, ಇಲ್ಲ ಸಂಜೆ ಮೇಲೆ ನೀವು ಪ್ಲ್ಯಾನ್ ಮಾಡ್ಕೊಬೇಕು. ಅದರ ಜೊತೆಗೆ ತುಂಬ ದುಃಖಕರ ವಿಚಾರ, ಮಾಜಿ ಎಂ ಪಿ, ಮಾಜಿ ಶಾಸಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಧ್ರುವನಾರಾಯಣ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸೊ ಎಲ್ಲ ನ್ಯೂಸನ್ನು ನಿಮಗೆ ಕೊಡ್ತೀವಿ. ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್. ನಾಳೆ ಮಂಡ್ಯದಲ್ಲಿ ನರೇಂದ್ರ ಮೋದಿ ಮೇಳ್ಯ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಉದ್ಘಾಟನೆಗೆ ಕ್ಷಣಗಣನೆ, ಸಕ್ಕರೆ ನಾಡಿನಲ್ಲಿ ಬೃಹತ್ ಸಮಾವೇಶ. ನಾಳೆ ಬೆಳಗ್ಗೆಯಿಂದಲೇ ಬೆಂಗಳೂರು ಮೈಸೂರು ರಸ್ತೆ ಬಂದ್. ಮಂಡ್ಯದಲ್ಲಿ ಮೋದಿ 2 ಕಿಲೋಮೀಟರ್ ರೋಡ್ ಶೋ, ಕರ್ನಾಟಕ ಟಿವಿಯಲ್ಲಿ ಕಂಪ್ಲೀಟ್ ಕವರೇಜ್. ಅಪೂರ್ಣ ರಸ್ತೆಯನ್ನ ಮೋದಿ ಉದ್ಘಾಟನೆ ಮಾಡುತ್ತಿರುವುದು ಯಾಕೆ? ಜನರ ಜೀವನ ಜೊತೆ ಬಿಜೆಪಿ ಸರ್ಕಾರ ಚೆಲ್ಲಾಟ, ಮೋದಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶ. ಹೃದಯಾಘಾತದಿಂದ ಧ್ರುವನಾರಾಯಣ್ ನಿಧನ, ಮಾಜಿ ಸಂಸದರ ಸಾವಿಗೆ ಸಿದ್ದರಾಮಯ್ಯ ಸೇರಿ ಗಣ್ಯರ ಸಂತಾಪ. ನಾಳೆ ಚಾಮರಾಜನಗರದಲ್ಲಿ ಅಂತ್ಯಕ್ರಿಯೆ. 80 ವರ್ಷ ಮೇಲ್ಪಟ್ಟವರು ಮನೆಯಲ್ಲೇ ಓಟ್ ಹಾಕಿ ವಿಶೇಷ ಚೇತನರು ಬೂತ್ಗೆ ಬರುವಂತಿಲ್ಲ, ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಸ್ಪೆಷಲ್ ರೂಲ್ಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್ ವಿಶ್ವರೇ, ಹೆಡ್ಲೈನ್ಸ್ ನೋಡಿದ್ರಿ. ಮೊದಲನೇ ನ್ಯೂಸ್, ಎಲೆಕ್ಷನ್ಗಿನ 50 ದಿನ ಟೈಮ್ ಇದೆ. ಬಹುಶಃ ಇನ್ನೆರಡು ತಿಂಗಳ ಅಂದ್ರೆ ಈಗ ಮಾರ್ಚ್, ಏಪ್ರಿಲ್, ಮೇ 10ನೇ ತಾರೀಕು ಒಳಗಡೆ ಬಹುಶಃ ಎಲೆಕ್ಷನ್ ಮುಗಿದೋಗಿರುತ್ತೆ. ಸೊ ಈ ನಡುವೆ ಚುನಾವಣಾ ತಯಾರಿ, ಚುನಾವಣಾ ಅಖಾಡ ಜೋರಾಗಿ ನಡೀತಾ ಇದೆ. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಸಾಕಷ್ಟು ಟೀಕೆ ಆಗ್ತಾ ಇತ್ತು. ಈ ನಡುವೆ ಈಗ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಎಕ್ಸ್ಪ್ರೆಸ್ ವೇ ಏನಿದೆ, ಸೊ 118 ಕಿಲೋಮೀಟರ್ಗಳ ಈ ಒಂದು ಎಕ್ಸ್ಪ್ರೆಸ್ ವೇ ಉದ್ಘಾಟನೆಗೆ ನರೇಂದ್ರ ಮೋದಿ ಅವರು ನಾಳೆ ಅಂದರೆ ಭಾನುವಾರ ಮಂಡ್ಯಗೆ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ 11:30ಕ್ಕೆ ಅವರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಮಂಡ್ಯದ PS ಕಾಲೇಜು ಮೈದಾನಕ್ಕೆ ಮೋದಿ ಅವರು ಬರ್ತಾ ಇದ್ದಾರೆ. ಅಲ್ಲಿಂದ ಐಬಿ ವೃತ್ತದಿಂದ ನಂದಾ ಚಿತ್ರಮಂದಿರದವರೆಗೆ, ಮಂಡ್ಯದ ನಂದಾ ಥಿಯೇಟ್ರು, 2 ಕಿಲೋಮೀಟರ್ ದೂರ ರೋಡ್ ಶೋ ಇರುತ್ತೆ. ಆಮೇಲೆ ಬುಧನೂರಿನಲ್ಲಿ 50 ಮೀಟರ್ ದೂರ ರಸ್ತೆಯಲ್ಲೇ ನರೇಂದ್ರ ಮೋದಿ ನಡ್ಕೊಂಡು ಹೋಗ್ತಾರೆ, ಅದೊಂಥರ ರೋಡ್ ಶೋ ಥರ. ಬಳಿಕ ಗೆಜ್ಜಲಗೆರೆಯ ಸಮಾವೇಶದಲ್ಲಿ ಮೋದಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಸೊ ಈಗಾಗಲೇ ನೂತನ ದಶಪಥ ವೇಗೆ ಮೋದಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನು ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಕರ್ನಾಟಕಕ್ಕೆ ಒಂದು ರೀತಿಯ ಅಭಿವೃದ್ಧಿಯ ದ್ಯೋತಕ ಇದು ಅನ್ನೋ ಒಂದು ಮಾತನ್ನು ಮೋದಿ ಹೇಳಿದ್ದಾರೆ. ಇನ್ನು 9,000 ಕೋಟಿ ರೂಪಾಯಿಗಳ ಒಟ್ಟು ಯೋಜನಾ ವೆಚ್ಚ ಇದು. 118 ಕಿಲೋಮೀಟರ್ ಕಾರಿಡಾರ್, ಎರಡು ಭಾಗ ಇದೆ ಅಂದರೆ ಬೆಂಗಳೂರಿಂದ ನಿಡ್ಗಟ್ಟಾಗಿ ಒಂದು ಪಾರ್ಟು, ನಿಡ್ಗಟ್ಟು ಮೈಸೂರು ಇನ್ನೊಂದು ಪಾರ್ಟು. ಸೊ ಈ ರಸ್ತೆಯಲ್ಲಿ 52 ಕಿಲೋಮೀಟರ್ 5 ಬೈಪಾಸ್ಗಳನ್ನ ಒಳಗೊಂಡಿದೆ. ಮೊದಲು ಬೈಪಾಸ್ ಮಾಡಿರಲಿಲ್ಲ, ಅದಾದಮೇಲೆ ಮಾಡಿದ್ರು. ಒಟ್ಟಿನಲ್ಲಿ ಹೋಗಿದ್ದೀರಾ ನೀವು ಮೈಸೂರು ಬೆಂಗಳೂರು ರೋಡಲ್ಲಿ? ಹೋಗ್ತಿದ್ವಿ, ಆದ್ರೆ ಈಗ ಹೈವೇ ಆಗಿದೆ, ಹೈವೇ ಆದ್ಮೇಲೆ ಹೋಗ್ಬೇಕು ಸರ್. ಇನ್ನು ಹೈವೇ ಆದ್ಮೇಲೆ ಹೋಗಿಲ್ಲ. ಆದ್ರೆ ಏನು ಅಂದ್ರೆ, ಒಂದ್ ಕಡೆ ಖುಷಿ ವಿಷಯ ಏನಿತ್ತು ಅಂತಂದ್ರೆ, ಹೈವೇಗೆ ಮೈಸೂರಿಗೆ ಹೋಗ್ಬೇಕಾದ್ರೆ ಯಾವ್ದೇ ಟೋಲ್ ಕಟ್ಟಂಗ್ ಇರ್ಲಿಲ್ಲ ಮುಂಚೆ. ಇಷ್ಟು ದಿನಗಳವರೆಗೆ ಈಗ ಮೈಸೂರಿಗೆ ಹೋಗ್ಬೇಕಾದ್ರು ಟೋಲ್ ಕಟ್ಟಬೇಕು. ಹೌದು, ಎರಡು ಟೋಲ್. ಸೊ ಮೈಸೂರಿಗೆ ಹೋಗ್ಬೇಕಾದ್ರೆ ಟೋಲ್ ಕಟ್ಟೋದಕ್ಕೆ ಸ್ವಲ್ಪ ರೆಡಿಯಾಗಿ ಫಾಸ್ಟ್ಯಾಗ್ ನ ಮತ್ತೆ ರೀಚಾರ್ಜ್ ಮಾಡ್ಕೋಬೇಕು. ಅಲ್ಲ, ಈಗ ಹಿಂದೆ ಮೈಸೂರಿಗೆ ಹೋಗ್ಬೇಕಾದ್ರೆ ಟೆಕ್ಸ್ ಟೈಮ್, ಟೂ ಮಚ್ ಆಫ್ ಟೈಮ್ ತಗೊಳ್ತಾ ಇದ್ದೆ. ಟೈಮ್ ಸೇವ್ ಆಗುತ್ತೆ, ಜೊತೆಗೆ ನಿಮ್ ಕಾರ್ ಈಗ ಮೊದಲು ಒಂದು ಲೀಟರ್ ಪೆಟ್ರೋಲ್ಗೋ ಡೀಸೆಲ್ಗೋ 15 ಕಿಲೋಮೀಟರ್ 16 ಕಿಲೋಮೀಟರ್ ಕೊಡ್ತಾ ಇದ್ರೆ ಒಂದು ಮೈಲೇಜ್ ಒಂದು 2 ಕಿಲೋಮೀಟರ್ ಜಾಸ್ತಿ ಬರುತ್ತೆ. ಟೋಲ್ ಕೊಡ್ಬೇಕಷ್ಟೇ ನೀವು. ಸೊ ಅದೊಂದು ಲಾಜಿಕ್. ಬಟ್ ಟೋಲ್ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಬಟ್ ಈ ಹೆದ್ದಾರಿ ಕಳೆದ 20 ವರ್ಷಗಳಿಂದನೇ ಇದಕ್ಕೆ ಪ್ಲಾನ್ ಇತ್ತು, ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಕಾಂಗ್ರೆಸ್ಸಿಗರು ನಮ್ದು ಇದು, ನಮ್ದು ಕ್ರೆಡಿಟ್ ಕೊಡ್ಬೇಕು, ನಾವು ಮಾಡಿದ ಯೋಜನೆ ಅಂತ. JDS ನವರು ಕುಮಾರಸ್ವಾಮಿ ನಿನ್ನೆ ಎಲ್ಲ ಸ್ವಲ್ಪ ಎಲ್ಲ ಮಾತಾಡ್ತಿದ್ರು, ದೇವೇಗೌಡರು ಕನಸು ಇದು ಅಂತ. ಸೊ ವಾಟ್ ಕನಸು ಯಾರು ಕಾಣ್ತಾರೆ, ಯಾರು ಪ್ಲಾನ್ ಮಾಡ್ತಾರೆ, ಬಟ್ ಎಕ್ಸಿಕ್ಯೂಟ್ ಆಗ್ಬೇಕಲ್ವಾ. ಸೊ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಇದಕ್ಕೆ ಹಣ ಕೊಟ್ಟಿದ್ದಾರೆ, ಅವರು
ಅವಧಿಯಲ್ಲಿ ರೋಡ್ ಪೂರ್ಣ ಆಗಿದೆ ಅವರು ಪ್ರಧಾನಿ ಈಗ ಬಂದು ಉದ್ಘಾಟನೆ ಮಾಡಿದ್ರೆ ಬಟ್ ಏನು ಪ್ರಾಬ್ಲಮ್ ಅಂದ್ರೆ ಇನ್ನು ಪೂರ್ತಿ ಆಗಿಲ್ಲ ಯಾಕೆ ಉದ್ಘಾಟನೆ ಮಾಡ್ತೀರಾ ಅಂತ ಒಂದು ಪ್ರಶ್ನೆಗಳು ಕೂಡ ಹೇಳ್ತಾ ಇದ್ದಾವೆ ಅದಕ್ಕೆ ಕೆಲವೊಂದಿಷ್ಟು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಸೊ ಪೂರ್ತಿ ಆಗೋವರೆಗೂ ಟೋಲ್ ಹಾಕಲ್ಲ ನಾವು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲೆಕ್ಷನ್ ವಿಚಾರವಾಗಿ ಉದ್ಘಾಟನೆ ಆಗ್ತಾ ಇದೆ ಆಗ್ಲೇಬೇಕಾಗಿತ್ತು ಕಳೆದ ಬಾರಿ ಅಕ್ಟೋಬರ್ಗೆನೆ ಈ ರಸ್ತೆ ಉದ್ಘಾಟನೆ ಆಗಬೇಕಾಗಿತ್ತು ದಸರಾಗೆ ಅಂತ ದಸರಾಗೂ ಮುನ್ನವೇ ಉದ್ಘಾಟನೆ ಮಾಡ್ತೀವಿ ಅಂತ ಪ್ರತಾಪ್ ಸಿಂಹ ಸಾಕಷ್ಟು ಬಾರಿ ಹೇಳಿದ್ರು 2022ರ ಅಕ್ಟೋಬರ್ಗೆ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಕರೋನಾ ಹಿನ್ನೆಲೆಯಲ್ಲಿ ಆಗಲಿಲ್ಲ ಅದು ಕೆಲವೊಂದಿಷ್ಟು ಕಾರಣಗಳು 2 ವರ್ಷ ಕರೋನಾದಿಂದಾಗಿ ಮಾಡೋಕ್ಕಾಗಿಲ್ಲ ಕೆಲಸ ಸೊ ಈಗ ಕೊನೆಗೂ ಕೂಡ ಉದ್ಘಾಟನೆಗೆ ಸಿದ್ಧ ಆಗಿದೆ ನಾನು ಹೋಗಿದ್ದೀನಿ ರೋಡಲ್ಲಿ ಚೆನ್ನಾಗಿದೆ ನಾನು ಹೋಗಿ ಆಲ್ಮೋಸ್ಟ್ January 29 ಹೋಗಿದ್ದೆ ನಾನು January 29 ಹೋಗಿದ್ದೆ ಆಲ್ಮೋಸ್ಟ್ 1 ವರ್ಷ ಆಯ್ತಾ ಬಂತು ಆಗಿನ್ನೂ ಪೂರ್ತಿ ಆಗಿ ಇನ್ನು ಸ್ವಲ್ಪ ಇತ್ತು ಆ ಕಡೆ ಎಲ್ಲ ನಿಡಘಟ್ಟವರೆಗೂ ಪೂರ್ತಿ ಕಂಪ್ಲೀಟ್ ಆಗಿತ್ತು ನಿಡಘಟ್ಟನೆ ಮೈಸೂರು ಇನ್ನೂ ಜಾಸ್ತಿ ಆಗಿರಲಿಲ್ಲ ಚೆನ್ನಾಗಿದೆ ರೋಡ್ ತೊಂದರೆ ಇಲ್ಲ ಬಟ್ ತುಂಬ ಸ್ಪೀಡ್ ಹೋದರೆ ಯಾಕಂದರೆ ಕಳೆದ ಒಂದು 4 ತಿಂಗಳಲ್ಲಿ 80 ಜನರ ಸಾವಾಗಿದೆ ಈ ಒಂದು ರೋಡಲ್ಲಿ ಅಪಘಾತಗಳಾಗಿ ಸಾಕಷ್ಟು ಥ್ರಿಲ್ ಅಂದ್ಬಿಟ್ಟು ಫುಲ್ ಸ್ಪೀಡಾಗಿ ಹೋಗ್ತಾರೆ ಅವಾಯ್ಡ್ ಮಾಡಬೇಕು ಪ್ರತಾಪ್ ಸಿಂಹ ಮಾತಾಡ್ತಾ ಇದ್ರು ನಿಮ್ದು 100 cc ಬೈಕಲ್ಲಿ 100 ಕಿಲೋಮೀಟರ್ ಸ್ಪೀಡ್ ಏನಾಗುತ್ತೆ ಹೇಳಿ ಅಂತ ಸೊ ಒಂದು ಆ ವೆಹಿಕಲ್ ಕೆಪಾಸಿಟಿ ಅವರ ಡ್ರೈವಿಂಗ್ ಕೆಪಾಸಿಟಿ ಇಂಪಾರ್ಟೆಂಟ್ ಅದು ನೋಡ್ಕೊಂಡು ಓಡಿಸಿದ್ರೆ ಆರಾಮಾಗಿ ಇರುತ್ತೆ ಏ ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು 100ರಲ್ಲಿ ಓಡಿದ್ರೆ ಆಗಕ್ಕಾಗಲ್ಲ ಸೊ ಹಂಗೆಲ್ಲ ಇದೆ ಸೊ ಮುಂದಕ್ಕೆ ಹೋಗೋಣ ನಮ್ಮ ಟೀಮ್ ಇದೆ ಅಲ್ಲಿ ಇನ್ನು ಮೋದಿ ಮಂಡ್ಯಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಟಿವಿ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ ಕರ್ನಾಟಕ ಟಿವಿಯ ಶಿವಕುಮಾರ್ ಹಾಗೂ ಯೋಗೇಶ್ ಈಶ್ವರ್ ಸೇರಿ ನಮ್ಮ ತಂಡ ಮಂಡ್ಯದಲ್ಲಿದ್ದು ಮೋದಿಗಾಗಿ ಮಂಡ್ಯ ಹೇಗೆ ರೆಡಿಯಾಗಿದೆ ಬನ್ನಿ ನಮ್ಮ ಯೋಗೇಶ್ ಈಶ್ವರ್ ಮಾಡಿರುವಂತಹ ವಾಕ್ ಥ್ರೂ ನೋಡ್ಕೊಂಡು ಬರೋಣ ವೀಕ್ಷಕರೇ ಸಕ್ಕರೆ ನಾಡು ಮಂಡ್ಯದಲ್ಲಿ ಇದೀಗ ಎಲ್ಲೆಡೆ ಕೇಸರಿ ಮಯ ಹೌದು ವೀಕ್ಷಕರೇ ಹಳೆ ಮೈಸೂರು ಭಾಗ ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಪಣ ತೊಟ್ಟಿರುವಂತಹ ಬಿಜೆಪಿ ಪಕ್ಷ ಇದೀಗ ಮೈಸೂರು ಬೆಂಗಳೂರು ದಶಪಥ ದಾರಿಯನ್ನ ಇನಾಗ್ರೇಟ್ ಮಾಡೋಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಆಗಮಿಸುತ್ತಿದ್ದಾರೆ ಮಂಡ್ಯದಲ್ಲಿ ರೋಡ್ ಶೋ ಇರುತ್ತೆ ನಾವು ನೋಡ್ಬೋದು ಕಂಪ್ಲೀಟ್ ಅಲ್ಲಿ ನಾಡಪ್ರಭು ಕೆಂಪೇಗೌಡ ಅನ್ನೋ ಮಹಾದ್ವಾರ ಒಂದು ಸರಿ ಇನ್ನೊಂದು ಬದಿಯಲ್ಲಿ ನೋಡಿದ್ರೆ ಉರಿಗೌಡ ಮತ್ತು ಟಿಪ್ಪು ವಿರುದ್ಧ ಹೋರಾಡಿದಂತಹ ಮಹನೀಯರ ಒಂದು ಹೆಸರನ್ನ ಹಾಕಿದಂತಹ ಒಂದು ಮಹಾದ್ವಾರದ ಬೋರ್ಡ್ನೊಂದಿಗೆ ಸಂಪೂರ್ಣ ಮಂಡ್ಯದಲ್ಲಿ ಎಲ್ಲಿ ನೋಡಿದ್ರು ಕೂಡ ಕೇಸರಿಮಯ ಸಕಲ ಸಿದ್ಧತೆ ನಡೆದಿದೆ ಒಂದ್ ಕಡೆ ದಶಪ್ರಥ ಎಕ್ಸ್ಪ್ರೆಸ್ ವೇ ಉದ್ಘಾಟನೆ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಚುನಾವಣಾ ಪ್ರಚಾರ ರೋಡ್ ಶೋ ಹೀಗಾಗಿ ಸಕ್ಕರೆ ನಾಡು ಮಂಡ್ಯದಲ್ಲಿ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಏನ್ ಮಾಡುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ ವೀಕ್ಷಕರೇ ನೀವು ಕೂಡ ಹಳೆ ಮೈಸೂರು ಭಾಗದ ಮತದಾರರಾಗಿದ್ದಲ್ಲಿ ನಿಜಕ್ಕೂ ಕೂಡ ಬಿಜೆಪಿಯ ಇಂಪ್ಯಾಕ್ಟ್ ಇಲ್ಲ ಆಗುತ್ತಾ ಅಥವಾ ಏನಾಗುತ್ತೆ ನೀವು ಯಾವ ಕ್ಷೇತ್ರದವರು ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕನ್ನೋದನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು ಎಸ್ ಇನ್ ನೆಕ್ಸ್ಟ್ ನರೇಂದ್ರ ಮೋದಿ ಅವರು ನಾಳೆ ಬರ್ತಾ ಇದ್ದಾರೆ ಮಂಡ್ಯಕ್ಕೆ ಆಗ್ಲೇ ಹೇಳಿದೆ ಬೆಳಗ್ಗೆ 7 ಗಂಟೆಯಿಂದ ಬಂದ್ ಆಗುತ್ತೆ ರೋಡ್ ಅಂತ ಕೆಲವೊಂದಿಷ್ಟು ಮಾರ್ಗವನ್ನ ಚೇಂಜ್ ಮಾಡ್ಲಾದ್ರೆ ಬೆಳಗ್ಗೆ 7 ಗಂಟೆಯಿಂದ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗ್ಲಿದೆ ಸಾರ್ವಜನಿಕರ ಸುಗಮ ಸಂಚಾರಕ್ಕಾಗಿ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ ಆದ್ರೆ ಅಗತ್ಯ ಸೇವೆ ಹಾಲು ಜೊತೆಗೆ ಕೆಲವೊಂದಿಷ್ಟು ಅಗತ್ಯ ಸೇವೆಗಳನ್ನ 9 ಗಂಟೆವರೆಗೂ ಮಾತ್ರ ಸರ್ವಿಸ್ ರೋಡಲ್ಲಿ ಬಿಡ್ತಾರೆ ಓಡೋಡೋಕೆ ಮೇನ್ ರೋಡಲ್ಲಿ ಬಿಡೋದಿಲ್ಲ ಆಮೇಲೆ ಮದ್ದೂರಲ್ಲಿ ಸಮಾವೇಶ ಆಗ್ತಾ ಇರೋದ್ರಿಂದ ಅಲ್ಲಿಗೆ ಹೋಗುವಂತದ್ದು ಅಂದ್ರೆ ಕಾರ್ಯಕರ್ತರೇನಾದ್ರೂ ಹೋಗ್ಬೇಕಾದ್ರೆ ಮದ್ದೂರಿಗೆ ವಾಹನಗಳು ಬಸ್ ಎಲ್ಲ ವ್ಯವಸ್ಥೆ ಮಾಡಿರ್ತಾರಲ್ವಾ ಅದು 9:30ವರೆಗೂ ಮಾತ್ರ ಟೈಮ್ ಇದೆ ಆಮೇಲೆ ಮಳವಳ್ಳಿ ಕಡೆಯಿಂದ ಬರುವ ವಾಹನಗಳು KM ದೊಡ್ಡಿ ಆಮೇಲೆ ಹುಣ್ಣನ ದೊಡ್ಡಿ ಬೋರಾಪುರ ಗೇಟ್ ಮಾರ್ಗವಾಗಿ ಮದ್ದೂರಿಗೆ ಬರುವ ಅವಕಾಶ ನೀಡಲಾಗಿದೆ ಸಮಾವೇಶಕ್ಕೆ ಬರುವ ವಾಹನಗಳ ನಿಲುಗಡೆಗೆ ಸಮಾವೇಶ ಸ್ಥಳವಾದ ಗೆಜ್ಜಲಗೆರೆ ಕಾಲೋನಿಯಿಂದ 4 ಕಿಲೋಮೀಟರ್ ದೂರದಲ್ಲಿ ಅವಕಾಶ ಮಾಡಲಾಗಿದೆ ಗೆಜ್ಜಲಗೆರೆ ಸುತ್ತಮುತ್ತ ಗ್ರಾಮಗಳಿಗೆ ಗೆಜ್ಜಲಗೆರೆ ಅಂಡರ್ ಪಾಸ್ ಇಂದ ಕುದೂರು ಗುಂಡಿ ಜೊತೆಗೆ ಸಾದೋಳ ಮಾರ್ಗವಾಗಿ ತೆರಳಬಹುದು ಸೊ ಮಂಡ್ಯ ನಗರ ಮತ್ತೆ ಮದ್ದೂರು ಠಾಣಾ ವ್ಯಾಪ್ತಿಯ ಗೆಜ್ಜಲಗೆರೆ ಕಾಲೋನಿ ಬಳಿ ಪ್ರಧಾನಿ ನರೇಂದ್ರ ಮೋದಿಯ ಕಾರ್ಯಕ್ರಮ ಆಗುತ್ತೆ ಸುಮಾರು 1.5 ಲಕ್ಷ ಬರ್ತಾರೆ ಜನ ಅಂತ ಒಂದು ಲೆಕ್ಕಾಚಾರ ಇದೆ ನೋಡ್ಬೇಕು ಎಷ್ಟು ಜನ ಬರ್ತಾರೆ ಅಂತ ಒಂದು ರಸ್ತೆ ಮಾರ್ಗ ಬದಲಾಗಿದೆ ನಾಳೆ ಮೈಸೂರಿಗೆ ಮಂಡ್ಯಗೆ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕು ಇಲ್ಲಾಂದ್ರೆ ರೋಡಲ್ಲಿ ಸಿಕ್ಕಾಕಂತೀವಿ ಇಲ್ಲ ರೋಡ್ಗೆ ಅವಕಾಶ ಕೊಡಲ್ಲ ಹೋಗಕ್ಕೆ ಹೋಗಲ್ಲ ಹೌದು ಅಲ್ಲ ಅಲ್ಲಿ ಈ ಟೈಮ್ನಲ್ಲಿ ಇಷ್ಟೆಲ್ಲ ಗೊಂದಲಗಳಿದೆ ಯಾಕೆ ಸುಮ್ಮನೆ ಹೋಗ್ಬೇಕು ಅಂತ ಆದ್ರೆ ಸಂಡೆ ಸೊ ಮೈಸೂರು ಹತ್ರ ಇದೆ ಈ ಕಡೆ ಮಂಡ್ಯ ಹತ್ರ ಇದೆ ಯಾರಾದ್ರು KRS ಹೋಗುವಂತವ್ರು ಮಂಡ್ಯ ಮೈಸೂರಿಗೆ ಹೋಗುವಂತವ್ರು ಪಕ್ಕದಲ್ಲಿ ಮಲೆ ಮಾತ್ರ ಬೆಟ್ಟಕ್ಕೆ ಹೋಗುವಂತವ್ರು ಸುಮ್ಮನೆ ಡೌನ್ ಮೈಸೂರಿಗೆ ತುಂಬಾ ಹತ್ರ ಅಲ್ವಾ ಬೆಂಗಳೂರಲ್ಲಿ ಒಂದು ಟ್ರಾಫಿಕ್ ಸಿಕ್ಕಾಕೊಂಡ್ರೆ 1 ಗಂಟೆ ಹೋಗ್ಬಿಡುತ್ತೆ ಎರಡವರಲ್ಲಿ ಮೈಸೂರಿಗೆ ಹೋಗಿ ಬರೋಣ ಅಂತ ತುಂಬಾ ಜನ ಪ್ಲಾನ್ ಹಾಕೊಂಡಿರ್ತಾರೆ ಮೋದಿ ನೋಡೋದಕ್ಕೆ ಅಂತ ಬಂದ್ರೆ ಹಿಂಗೆ ಲೆಕ್ಕಾಚಾರ ಅಂತ ಇಲ್ಲಿ ಅದೇ 9:30ವರೆಗೆ ಹೋಗ್ಬೇಕು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅದಾದ್ಮೇಲೆ ಬಿಡ್ತಾರೆ ಬೇರೆ ಕಡೆ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತ
ಎಸ್ ಈ ನಡುವೆ ಕಾಂಗ್ರೆಸ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮೋದಿಯವರ ಕಾರ್ಯಕ್ರಮಕ್ಕೆ ಬಿಜೆಪಿಗೆ ಮೋದಿಗೆ ಪ್ರಶ್ನೆ ಮಾಡಿದೆ. ಸಿದ್ದರಾಮಯ್ಯನವರು ಒಂದು 7-8 ಪ್ರಶ್ನೆ ಕೇಳಿದರು. ಈಗ ಸುರ್ಜೇವಾಲ ಕಾಂಗ್ರೆಸ್ನ ರಾಜ್ಯ ಇನ್ಚಾರ್ಜು ಉಸ್ತುವಾರಿ ಸುರ್ಜೇವಾಲ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅಪೂರ್ಣಗೊಂಡಿರುವ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಪ್ರಚಾರ ಹಾಗೂ ಚುನಾವಣೆಗಾಗಿ ಬಿಜೆಪಿ ಉದ್ಘಾಟನೆ ಮಾಡ್ತಾ ಇದೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲ ದಶಪಥ ರಸ್ತೆ ಉದ್ಘಾಟಿಸುವ ನರೇಂದ್ರ ಮೋದಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 8 ಪ್ರಶ್ನೆ ಕೂಡ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹ ಮೂಲಕ 25,000 ಕೋಟಿ ಸಂಗ್ರಹಿಸುವ ಗುರಿಯನ್ನ ಹೊಂದಿದೆ ಭ್ರಷ್ಟ ಬಿಜೆಪಿ ಸರ್ಕಾರ. ಮುಂಬರುವ ಕರ್ನಾಟಕ ಚುನಾವಣಾ ಹತ್ರ ಇರೋದ್ರಿಂದ ಪ್ರಚಾರ ಪಡೆಯಲು ಪ್ರಯತ್ನ ಮಾಡ್ತಾ ಇದೆ. ಅಪೂರ್ಣ ಆಗಿದೆ ರೋಡು, ಯಾಕೆ ನೀವು ಈಗಾಗಲೇ ತುಂಬಾ ರಾದ್ದಾಂತಗಳು ಅವಾಂತರಗಳು ಆಕ್ಸಿಡೆಂಟ್ಗಳು ಆಗ್ತಿದ್ದಾವೆ, ಯಾಕೆ ನೀವು ತರಾತರಿ ಉದ್ಘಾಟನೆ ಮಾಡ್ತಾ ಇದ್ದೀರಾ? ಬೇಕಿತ್ತ ನಿಮ್ಗೆ ಮುಳುಗುವ ಅಡುಗಾಗಿದೆ ಬಿಜೆಪಿ. ಈಗ ಸಾರ್ವಜನಿಕ ರಕ್ಷಣೆಯನ್ನ ಪಣಕ್ಕಿಟ್ಟು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಬಿಜೆಪಿ ಅಂತ ಟೀಕೆ ಮಾಡಿದ್ದಾರೆ. ಇನ್ನೊಂದು ವಿಚಾರವಾಗಿ ಟೋಲ್ ಹೆಸರಲ್ಲಿ ಕನ್ನಡಿಗರ ಹಣವನ್ನ ಸಂಗ್ರಹ ಮಾಡಲು ಬಿಜೆಪಿ ಮುಂದಾಗ್ತಾ ಇದೆ. ಅವೈಜ್ಞಾನಿಕ ರಸ್ತೆ ವಿನ್ಯಾಸ ಆಗಿದೆ, ಜೊತೆಗೆ ನೀರು ಸುಗಮವಾಗಿ ಹರಿದೋಗೋದಕ್ಕೆ ಆಗ್ತಾ ಇಲ್ಲ, ಅವಕಾಶ ಕಲ್ಪಿಸಿಲ್ಲ. ಕಳೆದ ಮಳೆಗಾಲದಲ್ಲಿ ಹೇಗಾಗಿತ್ತು ಅಂತ ಎಲ್ಲರಿಗೂ ಗೊತ್ತಾಗಿದೆ. ಸೊ ರಾಮನಗರ ಮತ್ತೆ ಕನಕಪುರ, ರಾಮನಗರ ಮತ್ತೆ ಚನ್ನಪಟ್ಟಣ ಹೈವೇಯಲ್ಲಿ ಫುಲ್ ನೀರೆಲ್ಲ ತುಂಬೋಗಿತ್ತು, ವಾಹನಗಳು ತೇಲ್ತಾ ಇದ್ವು. ಸೊ ಎಲ್ಲಾ ವಿಚಾರಗಳ ಸಮರ್ಪಕವಾಗಿ ವ್ಯವಸ್ಥೆ ಮಾಡದೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರ ಕೊಡಿ, ರಾಜ್ಯ ಬಿಜೆಪಿ ಸರ್ಕಾರ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಿದ್ದಾರೆ. ಟೋಲ್ ವಿಚಾರ ಚರ್ಚೆ ಆಗ್ತಾ ಇದೆ, ನೀವು ಆಗ್ಲೇ ಹೇಳಿದ್ರೆ ಟೋಲ್ ಡಬಲ್ ಚಾರ್ಜ್ ಕಮ್ಮಕ್ಕೆ ಇನ್ಮೇಲೆ ಹೋಗ್ಬೇಕಾದ್ರೆ ಅಂತ. ಸೊ ಅದೊಂದು ಚರ್ಚೆ ಆಗ್ತಾ ಇದೆ. ಬಟ್ ಅಭಿವೃದ್ಧಿ ವಿಚಾರ ಅನ್ಕೊಂಡಾಗ ಟೈಮ್ ಸೇವ್ ಬೇಕು ಅಂದಾಗ ನಾವು ಸ್ವಲ್ಪ ಚೆನ್ನಾಗಿರ್ಬೇಕು ಅಂತ ಸ್ವಲ್ಪ ಪೇ ಮಾಡ್ಲೇಬೇಕು. ಸಾಕಷ್ಟು ಚರ್ಚೆ ಆಗುತ್ತೆ. ಈಗ ನಾವು ಕಾರ್ ತಗೊಬೇಕಾದ್ರೆ ಮೊದಲೇ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ, ಇಷ್ಟೊಂದು ಟ್ಯಾಕ್ಸ್ ಇರುತ್ತೆ. ಅದಾದ್ಮೇಲೆ ಈಗ 9,000 ಕೋಟಿ ಬೆಂಗಳೂರು ಮೈಸೂರು ರಸ್ತೆಗೆ ಅನುದಾನ ಕೊಟ್ಟಿದ್ದಾರೆ ಅಂದ್ರೆ ಅದು ಬಜೆಟ್ ನಲ್ಲಿ ಅಷ್ಟು ಹಣವನ್ನು ಎತ್ತಿಟ್ಟಿರ್ತಾರೆ. ಆದ್ರೂ ಕೂಡ ಟೋಲ್ ಕಂಪನಿಗಳಿಗೆ ಯಾಕೆ ಟೋಲ್ಗೆ ದುಡ್ಡು ಕೊಡಬೇಕು ಅನ್ನೋ ಒಂದು ಆರೋಪ, ಜನರ ಒಂದು ಪ್ರಶ್ನೆ ಕೇಳಿ ಬರ್ತಾ ಇರುತ್ತೆ. ಮೇಂಟೆನೆನ್ಸ್ ಒಂದು ರೋಡ್ ಆದ ತಕ್ಷಣ ಮುಗಿದೋಗಲ್ಲ, ಮೇಂಟೆನೆನ್ಸ್ ಮಾಡಬೇಕು. ಅದಕ್ಕೆ ಈ ಒಂದು ಟೋಲ್ ನ ಸಂಗ್ರಹ ಮಾಡ್ತೀವಿ ಅನ್ನೋದು ಎಲ್ಲಾ ಸರ್ಕಾರ. ಈಗ ಕಾಂಗ್ರೆಸ್ ಅವ್ರು ಕೇಳ್ತಿದ್ರೆ ಬಿಜೆಪಿ ಅವ್ರನ್ನ ಟೋಲ್ ಯಾಕೆ ಹಾಕ್ತೀರಾ ಅಂತ. ಕಾಂಗ್ರೆಸ್ ಸರ್ಕಾರದಲ್ಲಿ ಟೋಲ್ ಇಲ್ವಾ? ಎಷ್ಟು ವರ್ಷದಿಂದ ಟೋಲ್ ಇದಾವೆ? ಸೊ ಟೋಲ್ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಟೋಲ್ ಇತ್ತು, ಇನ್ನೇನು ರಾಜ್ಯ ಹೆದ್ದಾರಿಗಳಿಗೂ ಬರ್ತಾ ಇದೆ ಟೋಲ್. ಕರ್ನಾಟಕದಲ್ಲಿ ರಾಜ್ಯ ಹೆದ್ದಾರಿಗಳು ಕೂಡ ಸುಮಾರು 48 ರಾಜ್ಯ ಹೆದ್ದಾರಿಗಳಿಗೆ ಟೋಲ್ ಇದೆ. ಸೊ ಹಿಂದೆ ಕಾಂಗ್ರೆಸ್ ಸರ್ಕಾರ ಕೂಡ ಇದ್ದಾಗ ಇತ್ತಿದ್ದು ಬಿಜೆಪಿಗೆಲ್ಲ, ಈಗ ಮಾತ್ರ ಟೋಲ್ ಪ್ರಶ್ನೆ ಮಾಡ್ತಾ ಇದಾರೆ. ಒಂದು ರೂಲ್ ಮಾಡಬೇಕು, ಎಲ್ಲ ಯಾವ್ದು ದೇಶದಲ್ಲಿ ಯಾವ್ದು ಕೂಡ ಟೋಲ್ ಇರಬಾರ್ದು ಅಂತ. ಯಾವ ಸರ್ಕಾರ ಆಗ್ಲಿ ವಾಹನ ತಗೋಬೇಕಾದ್ರೆ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ, ಅದಕ್ಕೆ ಟೋಲ್ ಇರಲ್ಲ, ಟೋಲ್ ಮುಕ್ತ ರಸ್ತೆಗಳು. ಸೊ ಈಗ ಇದು ಅದು ಒಂದು ಆಯ್ತಪ್ಪ, ಪ್ರತಾಪ್ ಸಿಂಹ ಅವರು ಇಂಟ್ರೆಸ್ಟ್ ತಗೊಂಡು ರೋಡ್ ಮಾಡಿಸಿದ್ರು, ನರೇಂದ್ರ ಮೋದಿ ಅವರು ಅನುದಾನ ಕೊಟ್ರು, ಗಡ್ಕರಿ ಅವರು ಫುಲ್ ಇಂಟ್ರೆಸ್ಟ್ ತಗೊಂಡು ಕರ್ನಾಟಕ ರೋಡ್ ಕೊಟ್ರು ಅಂತ. ಯಾರ್ದು ನಾವು ಮಾಡ್ತೀವಿ ನಾವು ರೋಡ್ ಟ್ಯಾಕ್ಸ್ ಕಟ್ಟಿದೀವಿ, ಟೋಲ್ ಕೊಡ್ತಾ ಇದೀವಿ. ನಾವು ಟೋಲ್ ಕೊಟ್ಟು ನಾವು ರೋಡ್ ಕೊಟ್ಟಿದ್ರೆ ಅಷ್ಟೇ, ಅದಾಗ ನಿಮ್ ಸಾಧನೆ ಏನಿಲ್ಲ, ನಿಮ್ ಕೆಲಸ ಮಾಡಿದ್ರೆ ಅಷ್ಟೇ, ಇದನ್ನ ಸಾಧನೆ ಅನ್ಕೊಂಬೇಡಿ ಅಂತ ತುಂಬಾ ಜನ ಚರ್ಚೆ ಆಗ್ತಾ ಇದೆ. ನೋಡೋಣ, ರೋಡ್ ಮಾಡಿಸಿದ್ರೆ ಸ್ವಲ್ಪ ಕಷ್ಟಪಟ್ಟು ಇಷ್ಟು ರೋಡ್ ಯಾವ ರೀತಿ ಆಗಿದೆ, ರೋಡ್ ಉದ್ಘಾಟನೆ ಆಗ್ತಾ ಇದೆ ನಾಳೆಗೆ, ಸೊ ನೋಡ್ಬೇಕು. ನಮ್ಮ ಶಿವ ಬೈಸರ್ಗಳಲ್ಲಿ ಶಿವಕುಮಾರ್ ಜೊತೆಗೆ ಯೋಗೀಶ್ ಟೀಮ್ ಇದಾರೆ, ವಿಷ್ಣು ಇದಾರೆ, ಉಲ್ಲಾಸ್ ಇದಾರೆ. ನಮ್ಮ ಟೀಮ್ ಇಡೀ ಪೂರ್ತಿ ಮಂಡ್ಯದಲ್ಲಿದೆ. ನಿಮಗೆ ನಾಳೆ ಮೋದಿ ಬರೋದಿಂದ ಹಿಡಿದು ರೋಡ್ ಹೇಗಿದೆ, ರೋಡ್ ಚೆನ್ನಾಗಿದೆ ಚೆನ್ನಾಗಿಲ್ವಾ ಹೆಂಗಿದೆ ಎಲ್ಲ ರಿವ್ಯೂಸ್ ಎಲ್ಲ ಕೊಡ್ತಾರೆ. ಜನ ಏನ್ ಹೇಳ್ತಾರೆ, ಮಂಡ್ಯದಲ್ಲಿ ನರೇಂದ್ರ ಮೋದಿ ಬರ್ತಾ ಇರೋದ್ರಿಂದ ಮಂಡ್ಯ ಮತ್ತೆ ಹಳೆ ಮೈಸೂರು ಭಾಗ ಸ್ವಲ್ಪ ಮಂಡ್ಯ ಜಾಸ್ತಿ ವೋಟ್ಸ್ ತಗೊಳ್ಳುತ್ತಾ, ಗೆಲ್ಲುವಂತ ಚಾನ್ಸ್ ಇದೆಯಾ ಮಂಡ್ಯ ಭಾಗದಲ್ಲಿ ಅಥವಾ ಮಳೆ ಮೈಸೂರು ಭಾಗದಲ್ಲಿ? ಸೊ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಕಮೆಂಟ್ ಮಾಡಿ. ಸೊ ಈಗ ಮುಂದಕ್ಕೆ ಹೋಗೋಣ. ಮತ್ತೊಂದು ನ್ಯೂಸು, ನರೇಂದ್ರ ಮೋದಿ ಅವರು ನಾಳೆ ಮಂಡ್ಯಗೆ ಏನು ಬರ್ತಾ ಇದಾರೆ, ಬರೀ ಮಂಡ್ಯ ಅಷ್ಟೇ ಅಲ್ಲ ಧಾರವಾಡಕ್ಕೂ ಹೋಗ್ತಾ ಇದ್ದಾರೆ. ಮಂಡ್ಯ ಕಾರ್ಯಕ್ರಮ ಮುಗಿಸ್ಕೊಂಡು ಧಾರವಾಡಕ್ಕೆ ಹೋಗ್ತಿದ್ದಾರೆ. ಅಲ್ಲಿ ಧಾರವಾಡ IIT ಏನು ಉದ್ಘಾಟನೆ ಇದೆ, IIT ಉದ್ಘಾಟನೆಗೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಸಾಕಷ್ಟು ನಮ್ಗೆ ಹೆಂಗೆ ಅಂದ್ರೆ ಮಂಡ್ಯ ಅಂದ್ರೆ ಇಂಡಿಯಾ, ಹಾಗಾಗಿ ಬರೀ ಮಂಡ್ಯದ ಮಾತ್ರ ಸುದ್ದಿ ಆಗ್ತಾ ಇದೆ, ಮಂಡ್ಯಕ್ಕೆ ಬರ್ತಾರೆ ಮಂಡ್ಯಕ್ಕೆ ಬರ್ತಾರೆ ಅಂತ. ಮಂಡ್ಯಗಿಂತೂ ನನಗೆ ತುಂಬಾ ಕುತೂಹಲ ಇರೋದು ಧಾರವಾಡ IIT, ತುಂಬಾ ವರ್ಷಗಳ ಕನಸು. ಹೌದು, ಕರ್ನಾಟಕಕ್ಕೆ ಒಂದು IIT ಬೇಕಾಗಿತ್ತು, ಧಾರವಾಡಕ್ಕೆ ಬೇಕಾಗಿತ್ತು ವಿಶೇಷವಾಗಿ ಅಂತ. ಧಾರವಾಡಕ್ಕೆ IIT ಬರ್ತಾ ಇದೆ. ಸೊ ಒಂದು ಖುಷಿ ವಿಚಾರ, ಎಜುಕೇಶನ್ ವಿಚಾರವಾಗಿ. ಜೊತೆಗೆ ನರೇಂದ್ರ ಮೋದಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದಾರೆ. ಅದೇನಪ್ಪಾ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿಗೆ ಮಕ್ಕಳನ್ನ ಆಡಿಸುವ ತೊಟ್ಟಿಲನ್ನ ಉಡುಗೊರೆಯಾಗಿ ಧಾರವಾಡದ ಜಿಲ್ಲಾಡಳಿತ ಕೊಡ್ತಾ ಇದೆ. ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಕೊಡ್ತಾರ ಮಕ್ಕಳನ್ನ ಆಡಿಸುವ ತೊಟ್ಟಿಲು ಗೊತ್ತಾಗಿಲ್ಲ. ಇದು ಅಲ್ಲ, ಆ ಊರಲ್ಲಿ ಸ್ಪೆಷಲ್ ಅಂತ ಸರ್. ಆಮೇಲೆ ಜಿಲ್ಲೆಯ ಕಲಘಟ್ಟಿಗೆ ತೊಟ್ಟಿಲು ಸಿಕ್ಕಾಪಟ್ಟೆ ಫೇಮಸ್. ಇದು ತೊಟ್ಟಿಲಿನ ಮೇಲಿನ ಹಚ್ಚಿದ ಬಣ್ಣ ಕೂಡ ಇದು ಅಳಸೋಗೋದಿಲ್ವಂತೆ. ಸಾಗುವಾನಿ ಕಟ್ಟಿಗೆಯಿಂದ ತಯಾರಾಗುವ ಈ ಚಿಕ್ಕ ತೊಟ್ಟಿಲಿನ ಮೇಲೆ ದಶಾವತಾರ
ಚಿತ್ರ ಬಿಡಿಸಲಾಗಿದೆ. ಇದರೊಂದಿಗೆ ಸಿದ್ಧಾರೂಢ ಚಿಕ್ಕ ಮೂರ್ತಿಯನ್ನು ಸಹ ಕೊಡಲಾಗಿದೆ. ತೊಟ್ಲು ತಯಾರಿಸಲು ಸುಮಾರು 15 ದಿನ ಬೇಕಂತೆ. ಆದರೆ ಮೋದಿಗೋಸ್ಕರ ಗಿಫ್ಟ್ ಕೊಡೋದಕ್ಕೆ 8 ದಿನದಲ್ಲೇ ಕಲಗಟ್ಟಿಯ ಶ್ರೀಧನ ಸಾಹುಕಾರ ಅನ್ನೋ ಒಂದು ಕಲಾವಿದ 8 ದಿನದಲ್ಲಿ ಈ ಒಂದು ಗಿಫ್ಟ್ ಅನ್ನು ರೆಡಿ ಮಾಡಿದ್ದಾರೆ. ಏಲಕ್ಕಿಯಾರ ಜೊತೆಗೆ ಪೇಟ ಹಾಕಿ ನರೇಂದ್ರ ಮೋದಿ ಅವರನ್ನ ಜಿಲ್ಲಾಡಳಿತ ಸನ್ಮಾನ ಮಾಡಿಸಿ ಈ ಒಂದು ಉಡುಗೊರೆಯನ್ನ ಕೊಡುತ್ತಂತೆ. ಒಂದು ಸ್ಪೆಷಲ್ ಉಡುಗೊರೆ ಜೊತೆಗೆ ಐಐಟಿ ಆಗಬೇಕು ಕರ್ನಾಟಕಕ್ಕೆ, ಚೆನ್ನಾಗಿ ಆಗಬೇಕು. ಇದರಲ್ಲಿ ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ. ಏನೆಲ್ಲ ಫ್ಯಾಕಲ್ಟಿ ಇರುತ್ತೆ, ಯಾವಾಗಿಂದ ಆಗಬಹುದು ಅನ್ನೋ ಕುತೂಹಲ ಇದೆ. ಒಳ್ಳೆ ಡೆವಲಪ್ಮೆಂಟ್ ಕರ್ನಾಟಕಕ್ಕೆ ಐಐಟಿ ವಿಚಾರವಾಗಿ. ಐಐಟಿ ಅಂತ ಹೇಳಿದಾಗ ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಮತ್ತೆ ಐಐಟಿ ಅಲ್ಲಿ ಓದಿದ್ರೆ ಜಾಬ್ಗಳು ಈಸಿಯಾಗಿ ಸಿಗುತ್ತೆ, ಪ್ಲೇಸ್ಮೆಂಟ್ ಸಿಗುತ್ತೆ ಅಂತ ಕೇಳ್ಪಟ್ಟಿದೀವಿ. ಅಂದ್ರೆ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಇದೆ ಐಐಟಿ ಟೆಕ್ನಾಲಜಿ, ಒಂದ್ ರೀತಿ ಹೈಯರ್ ಎಜುಕೇಶನ್. ಎಸ್ ಹೌದು, ಬೆಸ್ಟ್ ಕೋಚಿಂಗ್, ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ ನಮ್ಗೆ ಬರ್ತಾ ಇದೆ ಈಗ ಧಾರವಾಡಕ್ಕೆ. ಎಸ್, ಅದನ್ನ ಉಪಯೋಗ ಮಾಡ್ಕೊಬೇಕಷ್ಟೇ. ಎಸ್ ಎನ್ ಓ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ ಮಾಜಿ ಸಂಸದ ಧ್ರುವನಾರಾಯಣ ಅವರು ಶನಿವಾರ ಬೆಳಗಿನ ಜಾವ ತೀವ್ರ ಹೃದಯಾಘಾತದಿಂದ ಹಠಾತ್ ನಿಧನರಾಗಿದ್ದರು. ಇನ್ನು ರಾಜಕೀಯ ಗಣ್ಯರು ದಿಗ್ಭ್ರಮೆ ವ್ಯಕ್ತಪಡಿಸಿದ್ದು, ಬೆಳಗಿನ ಜಾವ ಮೈಸೂರಿನ ತಮ್ಮ ನಿವಾಸದಲ್ಲಿ ಧ್ರುವನಾರಾಯಣ ಅವರಿಗೆ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ತಮ್ಮ ಕಾರು ಚಾಲಕನಿಗೆ ಫೋನ್ ಕರೆ ಮಾಡಿ ಬರುವಂತೆ ಸೂಚಿಸಿದ್ದಾರೆ. ಕಾರು ಚಾಲಕ ಕೂಡಲೇ ಬಂದು ಧ್ರುವನಾರಾಯಣ ಅವರನ್ನ ಕಾರಿನಲ್ಲಿ ಮಲಗಿಸಿ ಮೈಸೂರಿನ ಡಿಆರ್ಎಂ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವೇಳೆ ತೀವ್ರ ರಕ್ತಸ್ರಾವ ವಾಂತಿಯಾಗಿ ಹಠಾತ್ ನಿಧನರಾಗಿದ್ದಾರೆ. ಇನ್ನು ಸಾವಿಗೂ ಮುನ್ನ ಕೋಮಾ ಸ್ಥಿತಿಗೆ ಕೂಡ ಜಾರಿದ್ರು. ಇನ್ನು ಸಂತಾಪ ಸೂಚಿಸಿದ ಸಿಎಂ, ಇನ್ನು ಧ್ರುವನಾರಾಯಣ ಅವರು ತುಂಬಾ ಕ್ರಿಯಾಶೀಲರಾಗಿದ್ದರು, ಅವರು ಹೃದಯಾಘಾತದಿಂದ ನಿಧನ ಹೊಂದಿರುವುದು ಆಘಾತವಾಗಿದೆ. ಇನ್ನು ಚಾಮರಾಜನಗರ ಭಾಗದಲ್ಲಿ ತುಂಬಾ ಚಟುವಟಿಕೆಯಿಂದ ಕೆಲಸ ಮಾಡಿಕೊಂಡಿದ್ರು, ಅವರಿಗೆ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುವುದು ಎಂದು ಸಿಎಂ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ವಿದೇಶ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ, ಮಾಜಿ ಸಂಸದ ಶ್ರೀ ಆರ್ ಧ್ರುವನಾರಾಯಣ ಅವರ ಹಠಾತ್ ನಿಧನ ಇದೀಗ ನಿಧನ ದುಃಖ ಆಗಿದೆ. ಕಷ್ಟಪಟ್ಟು ದುಡಿಯುವ ಮತ್ತೆ ವಿನಮ್ರ ತಳಮಟ್ಟದ ನಾಯಕ ಅವರು. ಎನ್ಎಸ್ಜಿ ಮತ್ತೆ ಯೂತ್ ಕಾಂಗ್ರೆಸ್ ಶ್ರೇಣಿಯ ಮೂಲಕ ಅವರು ಮೇಲೆ ಬಂದಿದ್ರು, ಸಾಮಾಜಿಕ ನ್ಯಾಯದ ಚಾಂಪಿಯನ್ ಕೂಡ ಆಗಿದ್ರು ಅವರು. ಅವರ ಅಗಲಿಕೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ, ಅವರ ಕುಟುಂಬಕ್ಕೆ ನನ್ನ ಸಂತಾಪಗಳು ಅಂತ ರಾಹುಲ್ ಗಾಂಧಿ ಅವರು ಟ್ವೀಟ್ ನಲ್ಲಿ ಹೇಳಿದ್ರು. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಧ್ರುವನಾರಾಯಣ ಅವರ ದುರದೃಷ್ಟಕ ನಿಧನ ರಾಜ್ಯಕ್ಕೆ ತುಂಬಲಾರದ ನಷ್ಟ, ಅವರ ಅನುಭವ ನಾಯಕತ್ವ ಮತ್ತು ಕಠಿಣ ಪರಿಶ್ರಮವು ಉತ್ತಮ ಧನಾತ್ಮಕ ಪ್ರಭಾವವನ್ನ ಬೀರಿತ್ತು, ಪಕ್ಷದ ಮತ್ತು ರಾಜ್ಯದ ರಾಜಕೀಯ ರಾಜ್ಯಕ್ಕೆ ಅವರ ಕೊಡುಗೆ ಸದಾ ಸ್ಮರಣೀಯ ಎಂದಿದ್ದಾರೆ. ಇನ್ನು ಹೆಚ್ಡಿಕೆ ಕೂಡ ಸಂತಾಪವನ್ನ ಸೂಚಿಸಿದ್ದು, ಆರ್ ಧ್ರುವನಾರಾಯಣ ಅವರು ಹೃದಯಾಘಾತದಿಂದ ನಿಧನರಾಗಿದ್ದರು ಎಂಬ ಸುದ್ದಿ ಕೇಳಿ ನನಗೆ ತೀವ್ರ ದಿಗ್ಭ್ರಮೆಯಾಗಿದೆ, ಇನ್ನು ಆಘಾತ ಕೂಡ ಉಂಟಾಗಿದೆ ಎಂದು ಟ್ವೀಟ್ ಮಾಡುವ ಮೂಲಕ ಹೆಚ್ ಡಿ ಕುಮಾರಸ್ವಾಮಿ ಸಂತಾಪವನ್ನ ಸೂಚಿಸಿದ್ದಾರೆ. ಧ್ರುವನಾರಾಯಣ 61-62 ವರ್ಷ, ಎರಡು ಬಾರಿ ಎಂಎಲ್ಎ ಆಗಿದ್ರು. 2004 ಎಂಎಲ್ಎ ಆಗಿದ್ರು, ಒಂದು ಓಟಿಂದ ಗೆಲ್ತಾರೆ ಇವರು. ಸಂತೆಮಾಡ್ನಲ್ಲಿ ಕಾನ್ಸ್ಟಿಟ್ಯೂನ್ಸಿ ಎ ಆರ್ ಕೃಷ್ಣಮೂರ್ತಿ ವಿರುದ್ಧ ಒಂದು ಓಟು, ಒಂದೇ ಓಟು. ಏನು ರಾಜ್ಯದಲ್ಲಿ ಎಷ್ಟು ದೊಡ್ಡ ಮಟ್ಟದ ಕೋಲಾಹಲ, ಒಂದ್ ರೀತಿ ಕುತೂಹಲ ಅಂದ್ರೆ ಆ ಕೊನೆವರೆಗೂ ಮತ್ತೆ ಮರುಎಣಿಕೆ ಆಗುತ್ತೆ. ಡೌಟ್ ಬಂದು ಎ.ಆರ್. ಕೃಷ್ಣಮೂರ್ತಿ ಅವರು ಮತ್ತೆ ಮರುಎಣಿಕೆ ಮಾಡಬೇಕು ಅಂತ ಹೇಳ್ತಾರೆ, ಮತ್ತೆ ಮರುಎಣಿಕೆ ಮಾಡ್ತಾರೆ. ಆಗ್ಲೂ ಒಂದೇ ಓಟು, ಒಂದೇ ಓಟು, ಒಂದು ಓಟಿಂದ ಆರ್ ಧ್ರುವನಾರಾಯಣ ಗೆಲ್ತಾರೆ 2004. ಅದಾದ್ಮೇಲೆ ಮತ್ತೆ ಲೋಕಸಭೆಗೆ ಹೋಗ್ತಾರೆ, 2009 ಚುನಾವಣೆ ಆಗುತ್ತೆ, ಲೋಕಸಭೆಯಲ್ಲಿ ನಿಂತ್ಕೊಳ್ತಾರೆ, ಗೆಲ್ತಾರೆ. 2013 ಕಾಂಗ್ರೆಸ್ ಇಂದ ಗೆಲ್ತಾರೆ ಲೋಕಸಭೆಗೆ, 2019 ಸೋಲ್ತಾರೆ 1800 ಮತಗಳ ಅಂತರದಿಂದ. ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ನಲ್ಲಿದ್ರು, ಅವರು ಬಿಜೆಪಿಗೆ ಹೋಗ್ತಾರೆ, ಅವರ ನಿಂತ್ಕೊಳ್ಳೋ ಹಾದಿಯಾಗಿ ಇವರು ಸೋಲ್ತಾರೆ 1800 ಮತಗಳ ಅಂತರದಿಂದ. ಎರಡು ಬಾರಿ ಎಂಎಲ್ಎ, ಎರಡು ಬಾರಿ ಎಂಪಿ, ತುಂಬಾ ಕ್ರಿಯಾಶೀಲರು, ಕಾಯಕ ಯೋಗಿ ಅಂತ ಇವರಿಗೆ ಕರೀತಾರೆ ಜನ. ಅಲ್ಲಿ ಚಾಮರಾಜನಗರ ಭಾಗದಲ್ಲಿ ಸಾಕಷ್ಟು ಖ್ಯಾತಿಯ ನಾಯಕರು. ಚಾಮರಾಜನಗರದ 4 ವಿಧಾನಸಭಾ ಕ್ಷೇತ್ರ, ಮೈಸೂರು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರ. ಮೈಸೂರಲ್ಲೂ ಕೂಡ ಇವರು ತುಂಬಾ ಆಕ್ಟಿವ್ ಆಗಿದ್ರು. ಮೈಸೂರು ಮತ್ತೆ ಚಾಮರಾಜನಗರ ಎರಡೂ ಜಿಲ್ಲೆಗಳಿಗೆ ಒಂದ್ ರೀತಿ ದಲಿತ ನಾಯಕರು ಕಾಂಗ್ರೆಸ್ ವಿಚಾರವಾಗಿ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದ್ರು. ಆಮೇಲೆ ತುಂಬಾ ಸಿಂಪಲ್ ಮನುಷ್ಯ, ಸರಳ ಮತ್ತೆ ಸಜ್ಜನಿಕೆಯ ರಾಜಕಾರಣಿ ಯಾರಪ್ಪ ಅಂದ್ರೆ ಅದು ಧ್ರುವನಾರಾಯಣ. ಆ ಭಾಗಕ್ಕೆ ಪ್ರತಾಪ್ ಸಿಂಹ ಅವರು ಮಾತಾಡ್ತಾ ಇದ್ರು, ನಾನು ಮೊದಲನೇ ಬಾರಿಗೆ ಎಂಪಿ ಆಗಿದ್ದಾಗ ನನಗೆ ಫಂಡ್ಸ್ ಹೆಂಗ್ ತಗೊಂಡ್ಬರ್ಬೇಕು, ಯಾರನ್ನ ಹೆಂಗ್ ಅಪ್ರೋಚ್ ಮಾಡ್ಬೇಕು, ಯಾರನ್ನ ಭೇಟಿ ಆಗ್ಬೇಕು, ಅರ್ಜಿ ಹೇಗ್ ಬರಿಬೇಕು, ಎಲ್ಲವನ್ನೂ ಕೂಡ ನನಗೆ ಇವರು ಟ್ಯೂಷನ್ ಮಾಡಿದ್ರು ನನಗೆ. ಸೊ ಪಕ್ಷಾಗಿಷೆ ನೋಡ್ತಿರ್ಲಿಲ್ಲ, ಡೆಲ್ಲಿಯಲ್ಲಿ ಅವ್ರ ಮನೆ ಕರ್ಕೊಂಡೋಗಿ, ಅಲ್ಲಿ ಎಂಪಿ ಮನೆ ಇದ್ದಾಗ ಅಲ್ಲಿ ಕರ್ಕೊಂಡೋಗಿ ಕೆಲವೊಂದು ಅಧಿಕಾರಿಗಳನ್ನ ಮೀಟ್ ಮಾಡಿಸಿ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನನಗೆ ದಾರಿದೀಪ ಆಗಿದ್ರು ಅವರು. ಆಮೇಲೆ ಇವರು ಮೈಸೂರು ಸಂಸದರು, ಚಾಮರಾಜನಗರ ಸಂಸದ ಧ್ರುವನಾರಾಯಣ 2009 ಮತ್ತೆ 14. ಸೊ ಆಗ್ಲೂ ಕೂಡ ಇವರು ಒಂದು ಕಮಿಟಿ ಬರುತ್ತೆ, ದಿಶಾ ಮೀಟಿಂಗ್ ಬರುತ್ತಲ್ಲ ಜಿಲ್ಲಾವಾರು, ಆ ದಿಶಾ ಮೀಟಿಂಗ್ ಇವರು ಚೇರ್ಮನ್ ಆಗಿದ್ರು.
ಸೊ ಮೈಸೂರು ಜಿಲ್ಲೆಗೆ ಪ್ರತಾಪ್ ಸಿಂಹ ಎಂಪಿ ಆಗಿದ್ರು ಕೂಡ ಇವರು ದಿಶಾನ ಚೇರ್ಮನ್ ಆಗ್ತಾ ಇದ್ರು. ಸೊ ನಾನು ಅವ್ರನ್ನ ತುಂಬಾ ಕಲಿತಿದ್ದೆ ಅವ್ರ ಹತ್ರ, ನನಗೆ ಫುಲ್ ಕಣ್ಣೀರಾಗ್ಬಿಟ್ರು ಅವರು. ಪ್ರತಾಪ್ ಸಿಂಹ ನೋಡಿರಲ್ಲ ಆ ತರ ಇರೋದು, ಅಂದ್ರೆ ಬಿಜೆಪಿಗೆ ಆಗಿದ್ಕೊಂಡು ಕೂಡ ಪಕ್ಷಾತೀತವಾಗಿ ಧ್ರುವನಾರಾಯಣ್ ಎಲ್ಲರಿಗೂ ಚೆನ್ನಾಗಿದ್ರು. ಸಿದ್ದರಾಮಯ್ಯ ಅವರು ತುಂಬಾ ಕೆಲವೊಂದೆಲ್ಲ ಟ್ವೀಟ್ ಮಾಡಿದ್ರು ನೋಡ್ತಾ ಇದ್ದೆ. ಸಿದ್ದರಾಮಯ್ಯ ತುಂಬಾ ಆಪ್ತರು, ಒಂದೇ ಜಿಲ್ಲೆಯವರು, ಪಕ್ಕಪಕ್ಕದ ಜಿಲ್ಲೆಯವರು, ಜೊತೆಯಲ್ಲಿದ್ದವರು, ತುಂಬಾ ಆತ್ಮೀಯ ಸ್ನೇಹಿತರು ಕೂಡ ಹೌದು. ತುಂಬಾ ನಾಯಕರು ಧ್ರುವನಾರಾಯಣ ಒಂದು ರೀತಿ ರೋಲ್ ಮಾಡೆಲ್ ತರ ಸ್ವೀಕಾರ ಮಾಡ್ತಾರೆ. ಹತ್ತೊಂಬತ್ತು ಸೋತ್ ಮೇಲೆ ಕೂಡ ಅವರು ರಾಜ್ಯ ರಾಜಕಾರಣಕ್ಕೆ ಬಂದಿದ್ರು. ರಾಜ್ಯ ಕಾರ್ಯದರ್ಶಿ, ಕೆಪಿಸಿಸಿ ಕಾರ್ಯದರ್ಶಿಯ ಕಾರ್ಯಾಧ್ಯಕ್ಷರಾಗಿದ್ದರು. ಈಗ ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾಗಿತ್ತು. ಅವರು ಟಿಕೆಟ್ ಕೇಳಿದ್ರು, ಅರ್ಜಿಯನ್ನು ಕೂಡ ಹಾಕಿದ್ರು, ಕೊಡ್ತಾ ಇದ್ರು ಅವ್ರಿಗೆ ಟಿಕೆಟು. ಸೊ ಈ ಥರ ಆಗಿದೆ, ಯಾರು ನಿರೀಕ್ಷೆ ಮಾಡೋಚ್ಚೆ ಅವ್ರಿಗೆ ಹಿಂದೆ ಯಾವತ್ತು ಏನು ಹಾರ್ಟ್ ಅಟ್ಯಾಕ್ ಏನು ಆಗಿರಲು ಅಂತ, ಅಂದರೆ ಆ ಥರದ್ದು ಮೈಲ್ಡ್ ಎಲ್ಲ ಇರುತ್ತಲ್ಲ ಆ ಥರ ಏನು ಆಗಿರಲು ಅಂತೆ. ರಾತ್ರಿ ಏನೋ ಸ್ವಲ್ಪ ಎದೆನೋವು ಅಂತ ಅನ್ಕೊಂಡಿದ್ರು, ಬಟ್ ಸರೋಯ್ತು ಅನ್ಬಿಟ್ಟು ಮಲ್ಕೊಂಡಿದ್ರಂತೆ ಅವ್ರ ಮಗ ಹೇಳ್ತಿದ್ರು. ಯಾವತ್ತು ಅನ್ಕೊಂಡಿರಲ್ಲ, ಬಟ್ ರಾತ್ರಿ ಸ್ವಲ್ಪ ಎದೆನೋವು ಅಂದ್ರು, ಬಟ್ ಏನು ತೊಂದರೆ ಇಲ್ಲ, ಯಾರಿಗೋ ಫೋನ್ ಮಾಡಿದ್ರು ಆರಾಮಾಗಿದ್ರು. ಬೆಳಗ್ಗೆ ಇದಕ್ಕಿದ್ದ ಹಿಂಗೆ ಆಗ್ಬಿಟ್ಟಿದೆ. ಸೊ ರಕ್ತ ವಾಮಿಟ್ ಮಾಡ್ಕೊಂಬಿಟ್ರಂತೆ ಜಾಸ್ತಿ, ಆಲ್ಮೋಸ್ಟ್ 3 liters ಬ್ಲಡ್ ಹೋಗಿತ್ತು. ಹೀಗಾಗಿ ಉಳಿಸ್ಕೊಳ್ಳೋಕ್ಕಾಗಿಲ್ಲ, ಉಸಿರಾಡ್ಬೇಕು ಜಾಸ್ತಿ ಸುಸ್ತಾಗಿದ್ದಿದ್ದ. ಉಸಿರಾಡ್ಬೇಕಾದ್ರೆ ಉಸಿರಾಡಿದ ತುಂಬ ಜೋರಾಗಿ ಉಸಿರಾಡ್ಬೇಕಾದ್ರೆ ಆ ಬ್ಲಡ್ಡು ಲಂಗ್ಸ್ಗೆ ಹೋಗ್ಬಿಟ್ಟು ಉಸಿರಾಡ್ದಿರ ಡೆತ್ ಆಗಿದ್ದಾರೆ ಅಂತ ಡಾಕ್ಟರ್ ಮಂಜುನಾಥ್ ಅಂತ ಅಲ್ಲಿ ಮೈಸೂರಿನ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ಹೆಂಗೆ ಆಯಿತು ಅಂತ. ಒಂದು 10 ನಿಮಿಷ ಮುಂಚೆ ಬಂದಿದ್ರೆ ನಾವು ಬದುಕಿಸ್ತಾ ಇದ್ವಿ ಅಂತ ಹೇಳಿದ್ರು. ಬಟ್ ಲೈಫ್ ಏನು ಮಾಡೋಕ್ಕಾಗತ್ತೆ, ಹಾರ್ಟ್ ಅಟ್ಯಾಕ್ ಈಗ ಯಾರಿಗೆ ಯಾವಾಗ ಬರುತ್ತೆ ಏನು ಬರುತ್ತೆ ಗೊತ್ತಿಲ್ಲ. ಬಟ್ ಧ್ರುವನಾರಾಯಣ್ ಗುಡ್ ಲೀಡರು, ಹ್ಯುಮ್ಯಾನಿಟಿ ಇರತಕ್ಕಂಥ ಮನುಷ್ಯ, ಇವತ್ತು ನಮ್ಮ ಜೊತೆ ಇಲ್ಲ, ಅದೇ ಬೇಸರ ಅಷ್ಟೆ. ಎಸ್ ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ, ಇದೇ ಮೊದಲ ಬಾರಿಗೆ 80 ವರ್ಷಕ್ಕೂ ಮೇಲ್ಪಟ್ಟವರು ಹಾಗೂ ವಿಶೇಷ ಚೇತನರ ಮನೆಯಿಂದಲೇ ಮತದಾನ ಮಾಡಲು ಬಯಸಿದ್ರೆ ಅದಕ್ಕೆ ವ್ಯವಸ್ಥೆ ಮಾಡಲಾಗುವುದು ಎಂದು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ರಾಜೀವ್ ಕುಮಾರ್ ಹೇಳಿದ್ದಾರೆ. ಇನ್ನು ವಿಧಾನಸೌಧದಲ್ಲಿಂದು ರಾಜ್ಯ ವಿಧಾನಸಭಾ ಚುನಾವಣೆ ಪೂರ್ವ ಸಿದ್ಧತೆ ಕುರಿತು ಮಾಹಿತಿ ನೀಡಿದ ಅವರು, ಕಳೆದ 3 ದಿನಗಳಿಂದ ರಾಜಕೀಯ ಪಕ್ಷಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಸಭೆ ನಡೆಸಲಾಯಿತು, ಇನ್ನು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಎಲ್ಲ 80 ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ವಿಶೇಷ ಮತದಾರರು ಬಯಸಿದಲ್ಲಿ ಅವರ ಮನೆಯಿಂದಲೂ ಮತದಾನ ಮಾಡುವ ಸೌಲಭ್ಯ ಒದಗಿಸಲಿದ್ದೇವೆ. ಇನ್ನು ಅಧಿಸೂಚನೆ ಹೊರಡಿಸಿದ 5 ದಿನಗಳ ಒಳಗೆ ಫಾರ್ಮ್ 12D ಲಭ್ಯವಿರುತ್ತದೆ. ಇದರಿಂದ 80 ವರ್ಷಕ್ಕೂ ಮೇಲ್ಪಟ್ಟವರು ಅಥವಾ ವಿಶೇಷ ಚೇತನ ಮತದಾರರು ಮನೆಯಿಂದಲೇ ತಮ್ಮ ಹಕ್ಕನ್ನು ಚಲಾಯಿಸಬಹುದು ಎಂದರು. ಚೆನ್ನಾಗಿದೆ, ಇದು ಇದೊಂಥರ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಹೇಳಿದ್ರೆ ಯಾವಾಗೂ ಎಲೆಕ್ಷನ್ ಅಂತ ಹೇಳಿದಾಗ ನಾವು ಹೋಗಿ ಬೂತಲ್ಲಿ ನಿಂತ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಕ್ಯೂಲ್ಲಿ ನಿಂತ್ಕೊಂಡು, ಇನ್ನು ಅವಾಗ ಸ್ವಲ್ಪ ಹೆಲ್ಪ್ ಮಾಡೋರು ಏನು ಅಂತ ಹೇಳಿದ್ರೆ ವಯಸ್ಸಾದವ್ರು ಬಂದರೆ ಲೈನ್ನ ಸ್ಕಿಪ್ ಮಾಡಿ ಹಂಗೆ ಹಂಗೆ ಕರ್ಕೊಂಡು ಹೋಗಿ ಒಳಗಡೆ ಎಲ್ಲರನ್ನು ನಿಲ್ಲಿಸಿ ಮಾಡೋರು. ಬಟ್ ಇದು ತುಂಬ ವಿಶೇಷವಾಗಿದೆ ಅಲ್ಲ ಸರ್? ಫಸ್ಟ್ ಟೈಮು ಕನ್ನಡ ಜಾರಿ ಮಾಡ್ತಿರೋದು. 80 ವರ್ಷ ಮೇಲ್ಪಡೋರಿಗೆ ಒಂದು ನಡೆಯೋಕ್ಕಾಗಲ್ಲ ಅನ್ನೋ ಸಮಸ್ಯೆ. ಹೌದು, ಈ ಥರ ತುಂಬ ದೂರ ಇದ್ರೆ ಬರಲ್ಲ ಕೆಲವರು, ಓಟ್ ಹಾಕಲ್ಲ ಅನ್ನೋ ಒಂದು ಮನೋಭಾವ, ಏ ಯಾರೋಗ್ಬೇಕು ಅಷ್ಟು ದೂರ ಯಾರೋಗ್ಬೇಕು, ಓಟ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಚರ್ಚೆ. ಹಾಗಾಗಿ ಓಟ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು. ನಿಮ್ಮ ಮನೆ ಇರೋ ಕಡೆ ನಾವು ಬರ್ತೀವಿ, ಅಲ್ಲೇ ಓಟ್ ಹಾಕಿ ಅಷ್ಟೇ, ಪ್ರತಿನಿಧಿ ಕಳಿಸ್ತಾರೆ. ಅದಕ್ಕೆ ಒಂದು ಫಾರ್ಮ್ ಏನೋ ಒಂದು ಹೇಳಿದ್ರಲ್ಲ ಅವರು, ಅದೇ ಫಾರ್ಮ್ 12D. ಸೊ ಅದನ್ನ ಫಿಲ್ ಮಾಡಿದ್ರೆ ಮನೆ ಯಾರಾದ್ರೂ, ಸೊ ಯಾರಿಗೆ ಬೇಕು, ಈಗ ಒಂದು ಊರಲ್ಲಿ ಒಂದು ಬೂತ್ಗೆ ಒಂದು 800-900,000 ಮತ ಇರುತ್ತೆ, ಓಟ್ ಇರುತ್ತೆ. ಇನ್ನು ಕಡಿಮೆ ಇರ್ಬೋದು, 600-500 ಮಿನಿಮಮ್ 500 ಇರುತ್ತೆ, 500-1,000 ಓಟ್ ಇರುತ್ತೆ. 500 ಜನದಲ್ಲಿ 80 ವರ್ಷ ಮೇಲ್ಪಟ್ಟರೆ ಅಷ್ಟು ಜನ ಇರ್ತಾರೆ, ಒಂದು 10 ಜನ ಸಿಗ್ಬೋದಾ, ಒಂದು 5-20 ಜನ. ಸೊ 20 ಜನ ಮೊದಲೇ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ. ಜೊತೆಗೆ ವಿಶೇಷ ಚೇತನರು ಸ್ವಲ್ಪ ಏನು ಹ್ಯಾಂಡಿಕ್ಯಾಪ್ಟ್ ಏನಾರ ಇದ್ರೆ ಅವ್ರಿಗೂ ಆಗಲ್ಲ ಅಂದ್ರೆ ಅವ್ರಿಗೂ ಕೂಡ ವ್ಯವಸ್ಥೆ ಮಾಡ್ತಾರೆ. ಗುಡ್, ಚೆನ್ನಾಗಿದೆ ಎಂದು ಅಂದ್ರೆ ವೋಟರ್ಸ್ ಯಾರು ಮಿಸ್ ಮಾಡೋಕ್ಕಾಗಲ್ಲ, ವೋಟಿಂಗ್ ಜಾಸ್ತಿ ಆಗುತ್ತೆ ಅವಾಗ. ಹೌದು ಅಲ್ಲ, ಬಟ್ ಆದ್ರೆ ಹೆಂಗೆ ಗೌಪ್ಯವಾಗಿ ಇಡ್ತಾರೆ ಇದನ್ನ ಅಂತ? ಈಗ ಮತದಾನ ಮಾಡೋದು ಗೌಪ್ಯವಾಗಿ ಇರ್ಬೇಕಲ್ವಾ? ಗೌಪ್ಯ, ಅದೀಗ ಮಿಷಿನ್ ಕೊಡ್ತಾರೆ, ಹಾಕೊಂಡು ಬರ್ತಾರೆ ಅಷ್ಟೇ, ಅದಕ್ಕೇನು ಸಮ ಅದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆ ಮೊದಲೇ ಏನು ಫಾರ್ಮ್ ಕೊಡ್ಬೇಕು, ಅದಕ್ಕೆ ಪೂರ್ವಭಾವಿಯಾಗಿ ಏನೆಲ್ಲ ವ್ಯವಸ್ಥೆ ಮಾಡ್ಬೇಕು ಅದು ಮಾಡ್ತಾರೆ. ಗೌಪ್ಯ ಮತದಾನಕ್ಕೆ ಯಾವ ತೊಂದರೆ ಆಗದೆ ಅಂತ ನೋಡ್ಕೊಳ್ತಾರೆ, ಸಮಸ್ಯೆ ಇಲ್ಲ. ಎಸ್, ಇನ್ನು ಮುಂದಿನ ಸುದ್ದಿ, KGF ವಿಧಾನಸಭಾ ಚುನಾವಣೆ ವಿಚಾರವಾಗಿ ಅಲ್ಲಿ ಎಲೆಕ್ಷನ್ ಏನು ಈಗ ರಾಜ್ಯದಿಂದ ಜೋರಾಗಿ ನಡೀತಾ ಇದೆ. 2 ದಿನಗಳ ಹಿಂದಷ್ಟೇ ಅಲ್ಲಿ ಕಾಂಗ್ರೆಸ್ ಶಾಸಕಿ ರೂಪ್ಕಲಾ ಶಶಿಧರ್, ಸೊ ಅವರಿಗೆ ಸೇರಿದೆ ಎನ್ನಲಾದ ಕೆಲವೊಂದಿಷ್ಟು ಯುಗಾದಿ ಗಿಫ್ಟ್ಗಳ ಮೇಲೆ ರೈಡ್ ಆಗಿತ್ತು. ದೊಡ್ಡ ಒಂದು ಗೋಡನ್ ಇತ್ತು, ಆ ಗೋಡನ್ ಮೇಲೆ ರೈಡ್ ಆಗಿತ್ತು. ಅಕ್ಕಿ ಮೂಟೆಗಳು, ಬೆಲ್ಲ, ಅದು ಇದು ಎಲ್ಲ ಫುಲ್ ಯುಗಾದಿ ಗಿಫ್ಟ್ ಕೊಡೋದಕ್ಕೆ ರೆಡಿ ಆಗಿದ್ರು. ಅದರ ವಿರುದ್ಧ BJP ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ KGF BJP ಟಿಕೆಟ್ ಆಕಾಂಕ್ಷಿ ಮೋಹನ್ ಕೃಷ್ಣ ಆಕ್ರೋಶವನ್ನು ಹೊರಹಾಕಿದ್ದಾರೆ, ಸವಾಲು ಹಾಕಿದ್ದಾರೆ. ನಾನು ಬರ್ತೀನಿ ಕೋಟ್ಲಿಂಗೇಶ್ವರ ಮತ್ತು ಬಂಗಾರ ತಿರುಪತಿಗೆ, ಬಂದು ನಿಮಗೆ ತಾಕತ್ತಿರ ಬಂದು ಪ್ರಮಾಣ ಮಾಡಿ, ಶಾಸಕಿ
ರೂಪಕಲಾ ಶಶಿಧರ್ ಜೊತೆಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡರು ಶಿಡ್ಲಘಟ್ಟಗೆ ಟಿಕೆಟ್ ಕೇಳ್ತಾರೆ ಇವರು ಕಾಂಗ್ರೆಸ್ನಿಂದ. ಸೊ ಇಬ್ಬರಿಗೂ ಚಾಲೆಂಜ್ ಹಾಕಿದ್ದಾರೆ. ಕೆಜಿಎಫ್ ಶಾಸಕಿಗೆ ಸೇರಿದ ಯುಗಾದಿ ಫುಡ್ ಜಪ್ತಿ ಪ್ರಕರಣಕ್ಕೆ ಇವರು ರಿಯಾಕ್ಟ್ ಮಾಡಿದರು. ಶಾಸಕಿ ರೂಪಕ್ಕ ಕೆಜಿಎಫ್ ಕ್ಷೇತ್ರ ಜನತೆಗೆ ಎರಡು ಸಿನಿಮಾವನ್ನು ತೋರಿಸಿದ್ದಾರೆ. ಒಂದು ಸಿನಿಮಾ ಲೋನ್ ಸಿನಿಮಾ, ಇನ್ನೊಂದು ಓಂ ಶಕ್ತಿ ಸಿನಿಮಾ. ಆದರೆ ಕ್ಷೇತ್ರದ ಜನ ಈ ಎರಡೂ ಸಿನಿಮಾಗಳಿಗೆ ಮರಳಾಗೋದಿಲ್ಲ ಅಂತ ರೂಪಕಲಾ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೇತಮಂಗಲದಲ್ಲಿ ಮಾತನಾಡಿದ್ರು ಅವರು. ಡಿಸಿಸಿ ಬ್ಯಾಂಕ್ ಕೊಳ್ಳೆ ಹೊಡೆದ ಹಣದಲ್ಲಿ ಫುಡ್ ಕಿಟ್ ನೀಡಿ ಮತ್ತೊಮ್ಮೆ ಜನರನ್ನ ಯಾಮಾರ್ಸೋಕೆ ಹೊರಟಿದ್ದಾರೆ. ಸೊ ಫುಡ್ ಕಿಟ್ ಸಿನಿಮಾ ಡೈರೆಕ್ಟರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾರಳಿ ಗೋವಿಂದೇಗೌಡರು ಅಂತ ಮೋಹನ್ ಕೃಷ್ಣ ವ್ಯಂಗ್ಯವಾಗಿ ಹಾಡಿದ್ದಾರೆ, ಮಾತನಾಡಿದ್ದಾರೆ ಸಿಟ್ಟಾಗಿ. ಸೊ ತುಂಬಾ ಚರ್ಚೆ ಆಗ್ತಿದೆ ಕೋಲಾರ ಭಾಗದಲ್ಲಿ. ದೊಡ್ಡ ದೊಡ್ಡ ಇಷ್ಟು ಕಳೆದ 5 ವರ್ಷದಲ್ಲಿ ಕೆಲಸ ಮಾಡಿದ್ರೆ ಈಗ ಫುಡ್ ಕಿಟ್ ಹಂಚುವಂತ ಯುಗಾದಿಗೆ ಒಂದು 4 ಕೆಜಿ ಅಕ್ಕಿ 2 ಕೆಜಿ ಬೆಲ್ಲ ಕೊಟ್ಟು ಹೋಗುವಂತ ಅವಶ್ಯಕತೆ ಇರಲಿಲ್ಲ. ರೋಡ್ ಇಲ್ಲ, ನೀರಿಲ್ಲ, ಎಲ್ಲ ಇಲ್ಲ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿ ಕೆಜಿಎಫ್ ಅಲ್ಲಿ ನೋಡ್ಬಿಟ್ರೆ ರೋಡ್ಗಳು ಇಲ್ಲ. ಅದೇ ಆ ಕಡೆ ಭಾಗದಿಂದ ನಾನು ಆ ಕಡೆ ಭಾಗ ಅಲ್ಲಪ್ಪ, ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ. ನಂದು ಹೊಸಕೋಟೆ ಈ ಕ್ಷೇತ್ರಕ್ಕೆಲ್ಲ ಹೋಗಿದ್ದೀನಿ ಮೊನ್ನೆ, ಇತ್ತೀಚೆಗಷ್ಟೇ ಹೋಗಿದ್ವಲ್ಲ ಜನರ ಮಾತಾಡೋದಕ್ಕೆ. ಸೊ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ ಆ ಕಡೆ ಎಲ್ಲ. ಅದನ್ನೆಲ್ಲ ಮಾಡಬೇಕಿತ್ತು, ಇವರು ಮಾಡಿಲ್ಲ ಅನ್ನೋ ಒಂದು ಆರೋಪ. ಸೊ ಜನ ಇನ್ನೇನು ಬುದ್ಧಿ ಕಲಿಸ್ತಾರೆ, ಇನ್ನ 2 ತಿಂಗಳಷ್ಟೇ ಓಟ್ ಹಾಕ್ತಾರೆ ಜನ ಯಾರು ಗೆಲ್ಲಿಸ್ಬೇಕು ಅಂತ. ಯಾರು ಕೆಲಸ ಮಾಡಿದ್ರೆ ಗೆಲ್ಲಿಸ್ತಾರೆ ಜನ ಬುದ್ಧಿ ಇದ್ರೆ. ಇಲ್ಲಪ್ಪ ನಮ್ಗೆ ಇವರು ಕೆಲಸ ಮಾಡಿಲ್ಲ ಅಂದ್ರೆ ಸೋಲಿಸ್ತಾರೆ. ನೆಕ್ಸ್ಟ್ ಯಾರು ಕೆಲಸ ಮಾಡೋ ಒಳ್ಳೆಯವ್ರಿಗೆ ಯೋಗ್ಯರು ಯಾರು ಅಯೋಗ್ಯರ್ಯಾರು ಅರ್ಹರು ಅಂತ ಗೊತ್ತಾಗುತ್ತೆ ಜನಗಳಿಗೆ. ನೀವು ನೋಡ್ಕೊಂಡು ಓಟ್ ಹಾಕಿ ಅಷ್ಟೇ. ಈಗ ಹಣೆ ಪ್ರಮಾಣ ಮಾಡೋದ್ರಿಂದ ಏನು ನಿರೂಪ ಅಲ್ಲಿ ಕೆಜಿಎಫ್ ಭಾಗದಲ್ಲಿ ಕೋಟ್ಲಿಂಗೇಶ್ವರ ನೀವು ಕೇಳಿರ್ತೀರ? ಕೆಜಿಎಫ್ ಪಕ್ಕದಲ್ಲೇ ಬರುತ್ತೆ, ಹಾಗಾಗಿ ಫೇಮಸ್ ದೇವಸ್ಥಾನ. ಬಂಗಾರ ತಿರುಪತಿ ಪಕ್ಕದಲ್ಲೇ ಬರುತ್ತೆ, ವೆಂಕಟರಾಮ ಸ್ವಾಮಿ ದೇವಸ್ಥಾನ. ಕಂಸಂದ್ರ ಗ್ರಾಮ ಪಂಚಾಯತಿ ಬರುತ್ತೆ, ಕಂಸಂದ್ರ ಗ್ರಾಮ ಪಂಚಾಯತಿಗೆ ಕೋಟ್ಲಿಂಗೇಶ್ವರ ಬರುತ್ತೆ. ಪಕ್ಕದಲ್ಲಿ ಹೋದ್ರೆ ಬಂಗಾರ ತಿರುಪತಿ, ಎರಡೂ ಆ ಕ್ಷೇತ್ರದಲ್ಲಿ ಇರತಕ್ಕಂತ ಒಂದ್ ರೀತಿ ಆಧ್ಯಾತ್ಮಿಕ ಕೇಂದ್ರಗಳು, ದೇವಸ್ಥಾನ, ಫೇಮಸ್ ದೇವಸ್ಥಾನಗಳು. ಆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಬಿಜೆಪಿ ಮೋಹನ್ ಕೃಷ್ಣ ಸಹಜವಾಗಿ ಕರೆದವರೆ ಅಷ್ಟೇ, ಬನ್ನಿ ಇಲ್ಲಿ ಪ್ರಮಾಣ ಮಾಡಿ ಅಂತ. ಈಗ ಧರ್ಮಸ್ಥಳಕ್ಕೆ ಹೋಗಲ್ವೇ ಹಣೆ ಪ್ರಮಾಣ, ಹಂಗೆ ಆ ಕ್ಷೇತ್ರದಲ್ಲಿ ಫೇಮಸ್ ಇರತಕ್ಕಂಥ ದೇವರುಗಳು ಕರೆದಿದ್ದಾರೆ ಅಷ್ಟೇ. ಅಲ್ಲ ಅದಕ್ಕೆ ಕೇಳಬೇಕಂದ್ರೆ ಯೂಶಲಿ ಧರ್ಮಸ್ಥಳ ಅಥವಾ ಈ ತರ ಕ್ಷೇತ್ರಗಳಲ್ಲಿ ಪ್ರಮಾಣ ಹಣೆ, ಈಗ ಮೊನ್ನೆ ಕೋಲಾರಲ್ಲಿ ಮುಂಡರತ್ನ ಮಾಡಿಸಿದ್ರು ಬಂಗಾರಪೇಟೆಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿನ ಕರ್ಕೊಂಡ್ಬಂದು ಯಾರಿಗೆ ಟಿಕೆಟ್ ಕೊಟ್ಟರು ಬಿಜೆಪಿಯಿಂದ ನಾವು ಯಾರು ರೆಬಲ್ ಆಗಲ್ಲ, ಕೋಲಾರಮ್ಮನ ಹಣೆ ನಾವೆಲ್ಲ ಪ್ರಮಾಣ ಮಾಡ್ತೀವಿ ಅಂತ ಪ್ರಮಾಣ ಮಾಡಿಸಿದ್ರು. ನೋಡೋಣ ಅವೆಲ್ಲ ಏನ ಅಂದ್ರೆ ಆಯಾ ಭಾಗದಲ್ಲಿ ಏನಾಗುತ್ತೆ ಅಂತ. ಮುಂದಕ್ಕೆ ಹೋಗ ಲೋನ್ ಕೊಟ್ಟರೆ ಕಟ್ಟಂಗಿಲ್ಲ ಅಂತೇಳಿ ಹೋದ ಸಲ ಡ್ರಾಮಾ ಮಾಡಿದ್ರು, ಈ ಸಲ ರೂಪಕ ಗೊತ್ತಾಗೋಯ್ತು ಪಾರ್ಟ್ ಒನ್ ಸಿನಿಮಾ ನಡೆಯಲ್ಲ ಅಂತ. ಎರಡನೇ ಪಾರ್ಟು ಓಂ ಶಕ್ತಿ ಕಳಿಸಿದ್ರು, ಅದು ಗೊತ್ತಾಗೋಯ್ತು ಅಲ್ಲಿನ ದೇವರು ಶಾಪ ಹಾಕಿದ್ದಾರೆ ಅಂತ. ಸೊ ಅವ್ರು ಯಾವುದೇ ರೀತಿ ಮಾಡಿದ್ರು ವಿಶೇಷವಾಗಿ ನಮ್ಮ ಕೆಜಿಎಫ್ ಜನತೆ ಈ ಸಲ ಆ ಎಮ್ಮನ್ನ ಅದಕ್ಕಿಂತ ರೂಪ ಅವರ ಅಮ್ಮನಕ್ಕಿಂತ ಬ್ಯಾಲಳ್ಳಿ ಗೋವಿಂದೇಗೌಡ್ರನ್ನ ನಮ್ಮ ತಾಲೂಕಿಂದ ಆಚೆ ಇಡಬೇಕು. ಯಾಕೆ ಕಾರಣ ಇಷ್ಟೇ, ಪ್ರತಿ ಹಂತದಲ್ಲೂ ಅವ್ರದ ಮುಖಂಡರುಗಳಾದಂಥ ಕಾಂಗ್ರೆಸ್ ಮುಖಂಡರುಗಳೇ ಆದಂಥವ್ರು ಭಾಳ ನೊಂದ್ಕೊಂಡಿದ್ದಾರೆ, ಕಾರಣ ಇಷ್ಟೇ. ಎಸ್, ಇನ್ನು ಮುಂದಿನ ಸುದ್ದಿ. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹಿರಣಕೊಪ್ಪಲು ಗ್ರಾಮದಲ್ಲಿ ಕಾಡು ಕುರಿಯನ್ನ ಭೇಟಿಯಾಡಿದ ಆರೋಪಿಗಳನ್ನ ಮಾಲು ಸಮೇತ ಬಂಧಿಸಿ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಬೆಳಗೋಡು ಹೋಬಳಿ ಅರಣ್ಯ ಪ್ರದೇಶದಲ್ಲಿ ಕಾಡು ಕುರಿಯನ್ನ ಭೇಟಿಯಾಡಿದ್ರು. ಬಳಿಕ ಹಿರಣಕೊಪ್ಪಲು ಗ್ರಾಮದ ಮನೆಯೊಂದರಲ್ಲಿ ಕಾಡು ಕುರಿ ಮಾಂಸವನ್ನ ಸ್ವಚ್ಛ ಮಾಡಿ ಹಂಚಿಕೊಳ್ಳುವ ಸಮಯದಲ್ಲಿ ಮನೆ ಮೇಲೆ ದಾಳಿ ನಡೆದಿದೆ. ಈ ವೇಳೆ ಅರಣ್ಯ ಗಸ್ತು ಪಡೆ ಗ್ರಾಮದ ಓರ್ವನನ್ನ ಬಂಧಿಸಿದೆ. ಇನ್ನು ಬಂಧಿತನನ್ನು ಹಿರಣಕೊಪ್ಪಲು ರಮೇಶ್ ಎಂದು ಗುರುತಿಸಲಾಗಿದ್ದು ಘಟನೆಯ ಇನ್ನೂ ಮೂವರು ಇರುವ ಶಂಕೆ ಇದ್ದು ಬಂಧಿತ ಆರೋಪಿಯ ವಿಚಾರಣೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಇನ್ನು ಖಚಿತ ಮಾಹಿತಿಯ ಮೇರೆಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸುರೇಶ್ ಮಾರ್ಗದರ್ಶನದಲ್ಲಿ ನಡೆದ ಈ ಒಂದು ದಾಳಿ ವೇಳೆ ಎರಡು ಕುರಿಗಳ ಚರ್ಮ, ಒಂದು ಕುರಿಯ ತಲೆ ಸೇರಿದಂತೆ ಕೃತ್ಯಕ್ಕೆ ಬಳಸಿದ ಆಯುಧಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಆರೋಪಿಯ ಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ದಾಳಿ ವೇಳೆ ವಲಯ ಅರಣ್ಯಾಧಿಕಾರಿ ಶಿಲ್ಪಾ, ಉಪವಲಯ ಅರಣ್ಯಾಧಿಕಾರಿ ಮೋಹನ್, ಫಾರೆಸ್ಟ್ ಗಾರ್ಡ್ ಯೋಗೇಶ್ ಇದ್ದಾರೆ. ಇನ್ನು ಅಲ್ಲ, ವನ್ಯಜೀವಿಗಳನ್ನ ಕೊಲ್ಲದೆ ತಪ್ಪು, ಇವರು ಕೊಂದು ಆಮೇಲೆ ಚರ್ಮ ಎಲ್ಲ ತೆಗೆದು ನಂತರ ಅದನ್ನ ಹಂಚ್ಕೋತಾ ಇದ್ದಾರೆ ಮನೆಯಲ್ಲಿ ಅಂತ ಹೇಳಿದ್ರೆ. ಅಲ್ಲ, ಎಷ್ಟು ಕಾರ್ ಜಾಸ್ತಿ ಇದೆಯಲ್ಲ, ಆಗ್ತಾ ಇರುತ್ತೆ. ಯಾರೋ ಒಬ್ಬನೇ ಒಬ್ರು ಅರೆಸ್ಟ್ ಮಾಡಿದೆ, ಮಾಂಸ ಎಲ್ಲ ಇದೆ, ನಾನು ನೋಡಿದ ದೃಶ್ಯಗಳನ್ನ. ಅಲ್ಲ, ಇವರು ಅದನ್ನ ಹಂಚ್ಕೋಬೇಕಾದ್ರೆ ಸಿಕ್ಕಿ ಬಿದ್ದಿದ್ದಾರೆ. ಒಂದ್ ವೇಳೆ ಸ್ವಲ್ಪ ಮುಂಚೆನೆ ಸಿಕ್ಕಿ ಬಿದ್ದಿದ್ರೆ ಇವರು ಆ ಬೇಟೆಗೆ ಹೊರಡ್ಬೇಕಾದ್ರೆ ಪ್ರಾಣಿ ಆದ್ರೂ ಬದುಕುಳಿತಾ ಇತ್ತು. ಮೋಸ್ಟ್ಲಿ ಹಂಚ್ಕೊಬೇಕಾದ್ರೆ ಸ್ವಲ್ಪ ಎರಡು ಆಗಿರುತ್ತೆ, ಸರಿಯಾಗಿ ಹಂಚ್ಕೊಂಡ್ರೆ ಹೇಳ್ಬಿಟ್ಟಿರ್ತಾರೆ. ಅದಕ್ಕೆ ಇರು ನಿನ್ಗೆ ಮಾಡ್ತೀನಿ ಅಂತ ಫೋನ್ ಗಿನ್ ಮಾಡಿ ಅವ್ರು ಹೇಳ್ಬಿಟ್ಟಿದ್ರೆ ಹೆಂಗೋ. ಎಸ್, ಮುಂದಿನ ಸುದ್ದಿ. ಸಾಕಷ್ಟು ರಾಜಕೀಯವಾಗಿ ಚರ್ಚೆ ಆಗಿತ್ತಿದ್ದು ಕಳೆದ 4-5 ದಿನಗಳಿಂದ. ಮಿಥುನ್ ರಾಯ್ ಮಂಗಳೂರು ಭಾಗದಲ್ಲಿ ಏನು ಉಡುಪಿ ಮಠಕ್ಕೆ ಜಾಗ ಕೊಟ್ಟಿದ್ದು ಮುಸ್ಲಿಂ ಎಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಮಿಥುನ್ ರಾಯ್ ಕಾಂಗ್ರೆಸ್ನ
ಮುಖಂಡರು. ಆ ಮಾತಿಗೆ ಮಾರ್ನಿಂಗ್ ಅಷ್ಟೇ ನಟ ರಕ್ಷಿತ್ ಶೆಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ವರ್ಷ ಇತಿಹಾಸವಿರತಕ್ಕಂಥ ದೇವಸ್ಥಾನದ ಬಗ್ಗೆ ತಿಳಿದುಕೊಂಡು ಮಾತನಾಡುವಂತೆ ಸಲಹೆಯನ್ನು ಕೊಟ್ಟಿದ್ರು. ರಕ್ಷಿತ್ ಹೇಳಿದ್ದ ಒಂದು ಹೇಳಿಕೆ ಅಥವಾ ಟ್ವೀಟ್ಗೆ ಪರವಿರೋಧ ಚರ್ಚೆ ಆಗಿತ್ತು. ಕೆಲವೊಂದಿಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತ್ ಶೆಟ್ಟಿ ಅವರನ್ನ ಏನೋ ಬಕೆಟ್ ಹಿಡಿದಿದ್ದ. ಹೌದೌದು, ಬಕೆಟ್ ಹಿಡಿದಿದ್ದ. ಸಾಕ್ರು ಇಷ್ಟೆಲ್ಲ ನಿಮ್ ಸಿನಿಮಾ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಕೆಲವೊಂದಿಷ್ಟು ಕಮೆಂಟ್ಸ್ ಹಾಕಿದ್ರು. ಅದಕ್ಕೆ ಇವರು ಕೂಡ ಟ್ವೀಟ್ ಮಾಡಿದ್ದಾರೆ, ರಕ್ಷಿತ್ ಶೆಟ್ಟಿ ಇದಕ್ಕೆ ಪ್ರತಿಕ್ರಿಯೆ ನೀಡಿ, ಉಡುಪಿ ನನ್ನ ಜನ್ಮಸ್ಥಳ, ಬಕೆಟ್ ಅಲ್ಲ ಟ್ಯಾಂಕರ್ ಹಿಡಿತೀನಿ. ಅವರು ಯಾವ ಭೂಮಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬುದು ಖಚಿತವಾಗಿಲ್ಲ. ಕಾರ್ಸ್ಕ್ರಿಟ್ ನಲ್ಲಿರುವಂತಹ ಜಮೀನು ಖಂಡಿತವಾಗಿಯೂ ಅಲ್ಲ. ಅನಂತೇಶ್ವರ ದೇವಸ್ಥಾನವು ಕೃಷ್ಣ ಮಠಕ್ಕಿಂತಲೂ ಹಳೆಯದು, ಚಂದ್ರಮೌಳೇಶ್ವರ ದೇವಸ್ಥಾನ ಇನ್ನೂ ಹಳೆಯದು ಎಂದು ಇತಿಹಾಸದ ಪಾಠ ಮಾಡಿದ್ದಾರೆ ರಕ್ಷಿತ್ ಶೆಟ್ಟಿ. ಇನ್ನು ರಕ್ಷಿತ್ ಶೆಟ್ಟಿ ಯಾಕೆ ಸಿನಿಮಾ ಬಿಟ್ಟು ಇದೀಗ ಈ ಒಂದು ಮಿಥುನ್ ರೈ ಅವರ ಹೇಳಿಕೆಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ? ಇನ್ನೊಂದೇನು ಅಂದ್ರೆ ಸರ್, ಈ ಒಂದು ಟ್ವೀಟ್ ನಲ್ಲಿ ಅವ್ರ ಹೆಸರು ಬಳಸಿಲ್ಲ, ಮಿಥುನ್ ರೈ ಅಂತ ಎಲ್ಲೂ ಬಳಸಿಲ್ಲ. ಆದ್ರೆ ಆ ಒಂದು ಟಾಪಿಕ್ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಅಷ್ಟೇ ಗೊತ್ತಾಗಲ್ಲ, ಯಾಕಂದ್ರೆ ಕಳೆದ ನಾಲ್ಕೈದು ದಿನಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಮಿಥುನ್ ರೈ ವಿವಾದ ಹೇಳಿಕೆಯನ್ನು ಕೊಟ್ಟಿದ್ರು, ಉಡುಪಿ ಮಠದಲ್ಲಿ ಮುಸ್ಲಿಂ ದೊರೆಗಳು ಆಗಿ ಮುಸ್ಲಿಂ ಅವರು ಕೊಟ್ಟಿದ್ರು ಅಂತ ಹೇಳಿದ್ರು. ಇದಕ್ಕೆ ಉಡುಪಿ ಮಠದವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು, ಏನು ಇತಿಹಾಸ ಗೊತ್ತಿಲ್ದಿರ ಮಾತಾಡ್ತಾರೆ, ರಾಜಕಾರಣಕ್ಕಾಗಿ ಬಳಸಬೇಡಿ ಅಂತ ತಣ್ಣಗಾಗಿತ್ತು. ಈಗ ಮತ್ತೆ ರಕ್ಷಿತ್ ಶೆಟ್ಟಿ ಯಾಕೋ ಮತ್ತೆ ಅದನ್ನ ಒಂದು ಟ್ವೀಟ್ ಮಾಡಿ ಮತ್ತೆ ರಚಿಕಪ್ಸವ್ರೆ. ಸ್ವತಃ ನಟರಾದ್ರೂ ಕೂಡ ಅವರ ಊರು, ಊರ್ ಬಗ್ಗೆ ಮಾತಾಡುವಂತ ಹಕ್ಕಿದೆ ಅವರಿಗೆ, ರೈಟ್ಸ್ ಇದೆ. ಹಂಗನ್ಬಿಟ್ಟು ನಟರು ಯಾರು ರಿಯಾಕ್ಟ್ ಮಾಡಬಾರ್ದ ಅಂತ ಏನಿಲ್ಲ. ಈಗ ರಕ್ಷಿತ್ ಶೆಟ್ಟಿ ಅವರು ಅವ್ರ ಮೇಲೆ ವೈಯಕ್ತಿಕವಾಗಿ ಎಷ್ಟೋ ನೆಗೆಟಿವ್ ಬಂದಾಗ್ಲೂ ಮಾತಾಡಿರ್ಲಿಲ್ಲ. ಈಗ ದಿಢೀರ್ ಅಂತ ಉಡುಪಿ ಕೃಷ್ಣದ ಬಗ್ಗೆ ಮಾತನಾಡಿದಾರೆ ಅಂತ ಇದ್ರಲ್ಲಿ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿತ್ತು ನೆಗೆಟಿವ್ ಆಗಿ. ಅದ್ರಲ್ಲಿ ಒಬ್ರು ಕೇಳಿದ್ದಾರೆ, ಏನ್ ಬಕೆಟ್ ಇಡ್ತಿದ್ದೀರ ಗುರು, ನಿಮ್ಗೆ ನೋಡ್ಕೊಳ್ಳಿ ಅಂತ ಹೇಳೋ ರಕ್ಷಿತ್ ಶೆಟ್ಟಿಗೆ. ರಕ್ಷಿತ್ ಶೆಟ್ಟಿ ಕೂಡ ಕಮೆಂಟ್ನ ನೋಡಿ, ಅಷ್ಟು ಕಮೆಂಟ್ ಅಲ್ಲಿ ಆ ಕಮೆಂಟ್ ನೋಡಿ ಟಾಂಗ್ ಕೊಟ್ಟವ್ರೆ, ಬಕೆಟ್ ಅಲ್ಲ ಟ್ಯಾಂಕರ್ ಇಡ್ತೀನಿ, ನಾನು ಹುಟ್ಟಿರೋ ಜಾಗ ಇದು, ನಾನು ಯಾಕೆ ಮಾತಾಡಬಾರ್ದು ಅಂತೆಲ್ಲ ಕೇಳಿದ್ದಾರೆ. ಸೊ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಈ ಒಂದು ವಿಷಯ. ಎಸ್, ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ನರೇಂದ್ರ ಮೋದಿ ಮಂಡ್ಯ ಸುದ್ದಿ, ಧಾರವಾಡದ್ದು, ಅದಾದ್ಮೇಲೆ ರಕ್ಷಿತ್ ಶೆಟ್ಟಿ ಗಲಾಟೆ, ಚುನಾವಣೆ ಸ್ಪೆಷಲ್ಲು, ಇದ್ರ ನಡುವೆ ಬೇಸರ ಸಂಗತಿ, ಧ್ರುವನಾರಾಯಣ ಅವರು ನಿಧನರಾಗಿದ್ದಾರೆ. ಎಲ್ಲ ಸುದ್ದಿಯನ್ನು ನಿಮಗೆ ಕೊಟ್ಟಿದ್ದೀವಿ. ಈಗ ನಾನು ಹರೀಶ್ ಹೋಗ್ಬರೋ ಸಮಯ. ಇದು ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.